ಒಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡು. ಜೀ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸ್ ಯೋರ್ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಕಥೆ ಒಂದು ಹೆಣ್ಣು ಮಗಳ ಕಥೆ. ಪ್ರಾಯಶಃ ಭಾರತದ 60-70% ಹೆಣ್ಣು ಮಕ್ಕಳ ಕಥೆ. ಹುಟ್ಟದಾಗ್ಲಿಂದ ಹೆಣ್ಣು ಮಕ್ಕಳು ಬೇಡವಾಗ್ತಾರೆ. ಯಾಕೆ ಈ ತಾತ್ಸಾರ ಹೆಣ್ಣು ಮಕ್ಕಳನ್ನ ಕಂಡ್ರೆ? ಯಾವ ರೀತಿಯಲ್ಲಿ ನಾವು ಗಂಡು ಮಕ್ಕಳಿಗಿಂತ ಕಮ್ಮಿ ಇದ್ದೀವಿ? ಹೆಣ್ಣು ಮಕ್ಕಳ ಬಗ್ಗೆ ಇರುವ ತಪ್ಪು ಕಲ್ಪನೆ ವಿರುದ್ಧ ನಮ್ಮ ಕೈಲಾದ ಪ್ರಜ್ಞೆಯನ್ನು ಮೂಡಿಸೋಣ. ಬನ್ನಿ ಇವತ್ತಿನ ನಮ್ಮ ಈ ಬದುಕು ಜಟಕ ಬಂಡಿಯ ಮೂಲಕ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಪೂಜ್ಯನೀಯ ಸ್ಥಾನ ನೀಡಲಾಗಿದೆ. ಆದರೆ ಇಂದಿನ ಆಧುನಿಕ ಯುಗದಲ್ಲೂ ಕೂಡ ಇನ್ನೂ ಮನೆಗಳಲ್ಲಿ ಹೆಣ್ಣು ಮಗಳು ಹುಟ್ಟಿದ್ರೆ ತಾತ್ಸಾರದಿಂದ ನೋಡುವ ಮನೋಭಾವ ಕೆಲವರಲ್ಲಿದೆ. ಆದರೂ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಗಂಡಿಗೆ ಸಮಾನನಾಗಿ ದುಡಿತಿದ್ದಾರೆ. ಹೀಗಿದ್ರೂ ಹೆಣ್ಣು ಮಕ್ಕಳನ್ನೇ ಹೆತ್ತ ಕಾರಣಕ್ಕಾಗಿ ಗಂಡನಿಂದ ದೂರವಾದ ನತದೃಷ್ಟೆ ಈ ಗೀತ. ಗಂಡನಿಂದ ದೂರವಾಗಿ ಕಳೆದ 12 ವರ್ಷಗಳಿಂದ ಕೂಲಿ ನಾಲಿ ಮಾಡಿ ತನ್ನ ಈ ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕಿ ಬೆಳೆಸಿದಾಳೆ. ತಂದೆಯ ಪ್ರೀತಿಯನ್ನ ಕಾಣದ ಈ ಹೆಣ್ಣು ಮಕ್ಕಳು ಈಗ ಪಿತೃವಾತ್ಸಲ್ಯ ಹಂಬಲಿಸಿ ತಮ್ಮನ್ನು ತಂದೆಯ ಜೊತೆ ಸೇರಿಸಿ ಅಂತ ಬದುಕು ಜಟಕ ಬಂಡಿಯ ವೇದಿಕೆಗೆ ಬಂದಿದ್ದಾರೆ. ನಮ್ಮೊಂದಿಗೆ ಇಬ್ಬರು ಮುಖ್ಯ ಅತಿಥಿಗಳಿದ್ದಾರೆ. ನ್ಯಾಯವಾದಿಗಳಾದ ಶಿವರಾಮಯ್ಯ ಅವರು, ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಪರಿಣಿತವನ್ನ ಹೊಂದಿರುವಂತಹ ದೇವಶ್ರೀ ಗುರುಜಿ ಅವರಿದ್ದಾರೆ, ನಮಸ್ಕಾರ. ನಾನು ಮೊದಲಿಗೆ ಇಬ್ಬರು ಮಕ್ಕಳನ್ನ ನಮ್ಮ ಈ ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಏನೇನು ಹೆಸರೇನಮ್ಮ? ದುರ್ಗಾಶ್ರೀ. ದುರ್ಗಾಶ್ರೀ. ನಿನ್ನ ಹೆಸರೇನು ಮರಿ? ತುಳಸಿ. ತುಳಸಿ. ದುರ್ಗಾಶ್ರೀ ಯಾಕೆ ಅಳ್ತಾ ಇದ್ದೀರಿ? ಏನ್ ಸಮಾಚಾರ? ನಮಗ್ ನಮ್ಮಪ್ಪ ಬೇಕು ಅಂಟಿ, ನಮ್ಮಪ್ಪ ಮನೆಗ್ ಬರಲ್ಲ. ಈಗ ಎಲ್ಲಿದ್ದೀರಿ ದುರ್ಗಾಶ್ರೀ? ನಮ್ ಮಹಾಲಕ್ಷ್ಮಿ ದೇವಟ್ ಅಲ್ಲಿದ್ದೀವಿ. ಯಾರ ಜೊತೆಗೆ? ನಮ್ಮ ಅಜ್ಜಿ ಜೊತೆಗಿದ್ದೀವಿ. ಯಾಕಪ್ಪ ಬರಲ್ಲ? ಅವ್ರು ಇನ್ನೊಬ್ರು ಮದ್ವೆ ಆಗು ಅದಕ್ಕೆ ಬರಲ್ಲ. ಯಾವಾಗ್ಲಿಂದ ಅಜ್ಜಿ ಮನೇಲಿದ್ದೀರಿ? ನಾನು ಹುಟ್ಟಿದ ಮುಂಚೆನೂ ಅಲ್ಲೇ ಇರೋದು. ನಾವು ಹೋದಾಗೆಲ್ಲ ಹೊಡ್ದಿ ಹೊಡ್ದಿ ಕಳಿಸ್ತಾರೆ. ಅಪ್ಪನ ಜೊತೆ ಯಾರಿರ್ತಾರೆ? ಅಪ್ಪನ ಜೊತೆ ಅವರಮ್ಮ, ಅವರಪ್ಪ ಮತ್ತೆ ಅವರಷ್ಟೇ ಚೆನ್ನಾಗಿರೋದು. ಅವ್ರು ಯಾರು ಏನು ಹೇಳಲ್ವಾ? ಏನು ಹೇಳಲ್ಲ ಆಂಟಿ. ಫೋನ್ ಮಾಡಿ ಕೇಳಿದಕ್ಕೆ ನೀವ್ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾರ ಆಂಟಿ. ಅಮ್ಮ ಏನ್ ಕೆಲಸ ಮಾಡ್ತಾರೆ? ಗಾರ್ಮೆಂಟ್ಸ್ ಹೋಗ್ತಾರೆ. ನಮ್ಮ ಸಾಕಕ್ಕೆ ಸ್ಕೂಲ್ ಅಲ್ಲಿ ಒಬ್ರಿಗೆ 10,000, ಒಬ್ರಿಗೆ 10,000 ಆಂಟಿ. ಕೇಳಿದಕ್ಕೆ ಹೇಳ್ತಾರೆ ನೀವು ನಮ್ಮ ಮಕ್ಕಳಲ್ಲ ಅಂತ ಹೇಳ್ತಾರ ಆಂಟಿ. ನೀನ್ ನೋಡ್ತೀಯಮ್ಮ ಅಪ್ಪನ ತುಳಸಿ? ನೋಡ್ತೀನಿ ಆಂಟಿ. ಆದ್ರೂ ನಮ್ಗೆ ಒಂದು ಹಚ್ಚಲು ಫೀಸ್ ಕಟ್ಟಿಲ್ಲ. ಕೇಳಿದ್ರೆ ಅವತ್ತು 20,000 ರೂಪಾಯಿ ಕೇಳಿದ್ರೆ ನನ್ಗೆ ಆಗಲ್ಲ ಅಂದ್ರು. 15,000 ರೂಪಾಯಿ ಕೊಡು ಅಂದ್ರೆ ಆಗಲ್ಲ. ಅದಕ್ಕೆ 5,000 ರೂಪಾಯಿ ಕೊಡ್ತೀನಿ ಅಂದ್ರೆ ಅಂಟಿ ಅದನ್ನು ಕೊಡ್ಲಿಲ್ಲ ಅಂಟಿ. ಶೂ ಕೊಟ್ಬಿಟ್ಟು ನೀನು ಆ ಪತ್ರದಲ್ಲಿ ಸೈನ್ ಮಾಡು ಅಂತ ಹೇಳ್ತಾರೆ. ಅಂಟಿ ಪ್ಲೀಸ್ ಅಂಟಿ, ನಮ್ಮ ಅಮ್ಮಿ ಡ್ಯಾಡಿ ನಮ್ಮ ಕೊಡಿ. ಸ್ಕೂಲಲ್ಲೆಲ್ಲ ನಿಮ್ಮಪ್ಪ ಎಲ್ಲಿ ನಿಮ್ಮಪ್ಪ ಎಲ್ಲಿ ಅಂತ ಚೂಡಿಸ್ತಾರೆ. ನಿಮ್ಮಪ್ಪ ಇಲ್ವ ಅಂತ ಹೇಳ್ತಾರೆ. ನಿಮ್ಮಪ್ಪ ಇಲ್ವಾ ನಿಮ್ ಅಂತ ಕೇಳ್ತಾರೆ. ಮಿಸ್ ಹೋಗಿ ಕೇಳ್ತಾರೆ. ಅಮ್ಮ ಏನಂತಾರೆ? ಅಮ್ಮ ಅವರಪ್ಪ ಕಾರ್ ಡ್ರೈವಿಂಗ್ ಹೋಗಿದ್ದ ಅಂತ ಏನಾದ್ರೂ ಒಂದು ಹೇಳ್ತಾರೆ. ನೀರ್ ಎತ್ತಿನ ಪಪ್ಪ ಒಂದು ಒಂದು ಮಾಡ್ಕೊಡಿ ಅಂತೆ.
ಏನ್ ಮಕ್ಳು ಹೇಳ್ತಾ ಇರೋದಿಲ್ಲ ನಿಜಾನ. ಆರ್ ತಿಂಗಳು ಪ್ರೆಗ್ನೆಂಟ್ ನಾನು ಹೋದಾಗ ಯಾರು ಯಾವ ಮಗು ಮೊದಲನೇ ದೊಡ್ಡವಳಿಗೆ ನಮ್ಮ ಮಾವ ಯಾರು ಗಂಡ ಯಾರು ಮಂಜುನಾಥ್ ಅಂತ. ಏನ್ ಮಾಡ್ತಾರೆ ಅವ್ರು? ಕಾರ್ ಡ್ರೈವಿಂಗ್ ಮಾಡ್ತಾರೆ. ಮೊದ್ಲು ಕರಿಯರ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತೀವಿ. ಎಲ್ಲಿ? ಬೆಂಗಳೂರಲ್ಲೇನೆ. ಸ್ವಂತ ನಮ್ಮ ಅಪ್ಪನ ತಂಗಿ ಮಗ ಅವ್ರು. ಅವ್ರು ಮತ್ತೆ ಮಗ ನಮ್ಮ ಅಪ್ಪನ ತಂಗಿ ಮಗನ್ ಮಾಡ್ಕೊಂಡಿರೋದ್ ನಾನು. ಅವ್ರಿಗೊಂದು ಕಣ್ಣು ಇಲ್ಲ ಮೇಡಮ್. ಹಂಗ ನಮ್ಮ ಅಪ್ಪ ನಮ್ ತಂದೆಗೆ ಎರಡು ಕೈ ಹೊರಟೋಯ್ತು. ಅದು ಆದ್ಮೇಲೆ ನಮ್ ತಂಗಿ ಮಗನೇ ತಾನೆ, ಅವನೇ ನನ್ಗೆ ಆಧಾರ. ಒಬ್ಳೆ ಮಗಳು, ನನಗೆ ಯಾರು ಇಲ್ಲ. ಅಣ್ಣ ತಮ್ಮ ಯಾರು ಇಲ್ಲ, ಯಾರು ಇಲ್ಲ ಮೇಡಮ್ ನಮ್ಗೆ. ಆಮೇಲೆ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ನಾವ್ ಸತ್ತೋದ್ಮೇಲೆ ಅವರೇ ನಮ್ಗೆ ಎತ್ತಾಕ್ತಾರೆ ಅಂತ ಅವ್ರು ಮದ್ವೆ ಮಾಡ್ಕೊಟ್ರು. ಮಾಡ್ಕೊಟ್ಟು ಹುಡ್ಗಿಗೆ ಆರು ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ 30,000 ರೂಪಾಯಿ ಅದೇನೋ ಕೊರಿಯರ್ ಆಫೀಸರ್ ಕಳ್ತಾನ ಆಗೈತೆ ಅಂದ್ರು. ಅದ್ ನಿಜನೋ ಕೂಡ ನನಗೆ ಗೊತ್ತಿಲ್ಲ. ಅದನ್ನ ನನ್ನ ಮನೇಲಿ ನೈಟ್ ಬಂದ್ ಕೇಳಿದ ತಕ್ಷಣ ಅಂದ್ರು, ನನ್ನ ಹತ್ರ ದುಡ್ಡಿನ ನಮ್ ತಂದೆಗೆ ಎರಡು ಕೈ ಇಲ್ಲ, ಎಲ್ಲಿಂದ ಕೊಡ್ಲಿ ಅಂತ ನಾನು ಈ ತರ ಹೇಳ್ದೆ. ನಮ್ಮ ಮಾವ ಒಂದೇ ಸತಿ ನನ್ನ ಬಯ ಸ್ಟಾರ್ಟ್ ಮಾಡಿದ್ರು. ಏ ಲೋಪರ್ ಮುಂದೆ ಮುಂದೆ ಬೇಕೇ ಬೇಕು ಹಂಗೆ ಹಿಂಗೆ. ಸರಿ, ಇವ್ರು ಟಾರ್ಚರ್ ತಡೆಯಕ್ಕಾಗ್ದೆ ನಮ್ಮ ಅಮ್ಮನು ಎಲ್ಲರಿಗೂ ಹೇಳಿದ್ಮೇಲೆ ಕರ್ಕೊಂಡಂದ್ರು. ಕರ್ಕೊಂಡಾದ್ಮೇಲೆ ಇವತ್ತು ನಾಳೆ ಬರ್ತಾನೆ ಅಂದ್ಕೊಂಡು ನಮ್ಮ ಅಮ್ಮನು ನಮ್ಮ ಅಪ್ಪ ಇನ್ನೊಂದು ಸತಿ ಬಂದು ಕೇಳಿದ್ರು. ಒಂದು ಮೂರು ತಿಂಗಳಾದ್ಮೇಲೆ ಬಾಪ್ಪ ಹುಡ್ಗಿ ಪ್ರೆಗ್ನೆಂಟು, 7 ತಿಂಗಳು ತುಂಬೋಗೈತೆ ಬಾಪ್ಪ ಅಂತ ಎರಡು ಕಾಲು ಹಿಡ್ಕೊಂಡು ನಮ್ಮ ಅಪ್ಪ ಕೈ ಹೋಗಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನಿಗೂ ನಮ್ಮ ಅಮ್ಮನ ಚೆನ್ನಾಗಿ ಹೊಡೆದ್ರು. ಅಯ್ಯೋ ನನ್ನ ಗಂಡನ್ಗೆ ಹೊಡಿತಾರಲ್ಲ ಅಂದ್ಬಿಟ್ಟು ಹೋಗಿ ನಮ್ಮ ಅಮ್ಮ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು. ಇಲ್ಲಿ ಶ್ರೀನಗರದಲ್ಲಿ ಇದೆಯಲ್ಲ ಅಲ್ಲಿ ಕಂಪ್ಲೇಂಟ್ ಕೊಟ್ರು. ಕೊಟ್ಟಾದ್ಮೇಲೆ ಅದೇ ಒಂದು ವೈರಾಗ್ಯ ಇಟ್ಕೊಂಡು ನಮ್ಮ ಅತ್ತೆ ನನ್ನ ಮನೆಗೆ ಬರಬೇಡ, ಮನೆಗೆ ಸೇರ್ಸಲ್ಲ ಅಂದ್ರು. ಸರಿ ಬಿಡು ಗಂಡ ಅಲ್ವಾ ಅಂದ್ಬಿಟ್ಟು 1 ವರ್ಷ ಆದ್ಮೇಲೆ ಬಂದು ಅವರೇ ಬಂದರು. ಬಂದ್ಮೇಲೆ ನಮ್ಮ ಅಮ್ಮ ಅಂತೂ ಬೇಡಮ್ಮ ನಮ್ಮ ಅಪ್ಪ ನೋಡ್ರಿ ಎರಡು ಕೈ ಇಲ್ಲ, ತುಂಬ ವೈರೋಗ್ಯ ಮಾಡ್ಕೊಂಡೋದ್ರೆ ಸರೋಗಲ್ಲ ಅಂದ್ಮೇಲೆ ಈ ಹುಡುಗಿಗೆ 3 ತಿಂಗಳು ನೆನೆಸ್ಬಿಟ್ಟು ಓದೋನು ಮೇಡಮ್. ಹೋದ್ಮೇಲೆ ಎಲ್ಲೋದ ಏನು ಮಾಡ್ದ ಅಂತ ಹೇಳಿಲ್ಲ. ಆಮೇಲೆ ಒಂದ್ಸತಿ ಏನ್ ಮಾಡಿದ್ರು, ಜ್ಯೋತಿಷ್ಠದವ್ರ ಹತ್ರ ಅವ್ರಿಗೆ ಹೆಣ್ಮಕ್ಳೆ ಆಗೈತೆ ಗಂಡ್ ಮಕ್ಳು ಆಗಲ್ವಂತೆ ಅಂತ ಕೇಳಿದ್ರಂತೆ. ನೀನ್ ಗಂಡ್ ಮಕ್ಳಾಗಲ್ಲ, ನನಗೆ ಬೇಡ ಗಂಡ್ ಮಕ್ಳಾಗಲ್ಲ, ಬೇಡ ಬೇಡ ನಂಗೆ ಬೇಡ. ಅದಾದ್ಮೇಲೆ ಮೇಡಮ್ ಹೋದೆ, ಒಂದು 3 ವರ್ಷ ತಿರುಗ್ದೆ. ಗಂಡ ಬೇಕಲ್ವಾ ಮೇಡಮ್ ಅಂದ್ಬಿಟ್ಟು ಹೋಗ್ದೆ. ತಿರುಗಿ ತಿರುಗಿ ಆದ್ಮೇಲೆ 3 ವರ್ಷ ಎಲ್ಲಿದ್ರು ಅಂತ ಗೊತ್ತಿಲ್ಲ. ನಮ್ಮ ಅತ್ತೆ ನೋವು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಎಲ್ಲವ್ರೆ. ಅಮ್ಮ ನನ್ನ ಮನೆಗೆ ಸೇರಿಸ್ಕೊಳಮ್ಮ, ಅಪ್ಪನಿಗೆ ಈ ಥರ ಇಲ್ಲ ಕೈ, ಅಮ್ಮ ಒಬ್ಬರೇ ಇರೋದು, ಇನ್ನು ಎಷ್ಟು ದಿನ ಅಮ್ಮ ಅಮ್ಮನ ಮನೇಲಿ ಇರೋಣ ಅಂತ ಕೇಳಿದ್ಗೆ, ನನ್ನ ಗಂಡ ಬರೋರ್ಗು ನಿನ್ನ ಮನೆ ಒಳಗಡೆ ಬರಬಾರ್ದು, ಅವ್ರ ಮನೆ ಬಾಗಿಲೆಲ್ಲ ಗೊತ್ತಿದ್ದೆ. ಆಮೇಲೆ ಅವ್ರು ಸೇರಿಸ್ಲೇ ಇಲ್ಲ. ಸರಿ, ಯಾರೋ ಒಬ್ರು ಹೇಳಿದ್ರು ನಿನ್ನ ಗಂಡ ಮದುವೆ ಮಾಡ್ಕೊಂಬಂದಿದ್ದಾನೆ, ಅವಳು ಗಂಡ ಇರೋನು, ಹೋಗು ಒಂದ್ಸತಿ ಅಂದ. ಆ ಅಮ್ಮನೇ ನನ್ನ ಕರ್ಕೊಂಡೋಗಿ ತೋರಿಸಿದ್ರು. ಅವಳು ಮೇಲ್ಗಡೆ ಬ್ರಷ್ ಮಾಡ್ತಾ ಇದ್ಲು. ನಾನು ಹೋಗಿದ ತಕ್ಷಣ ಇವಳಿಗೆ 6 ವರ್ಷ, ಅವಾಗ ಇವಳು ದೊಡ್ಡವಳು 6 ವರ್ಷ, ಇವಳು ನಾನು ಒಳಗಡೆ ಹೋದು. ಹೋಗಿದ ತಕ್ಷಣ ಮೇಡಮ್ ಹೊಡೆದ ಅಂದ್ರೆ ಇದು ಟಿವಿ ಟ್ಯಾಲಿಗೆಲ್ಲ ಏಟಾಗಿ, ಅವ್ರ ಅಕ್ಕ ಇದ್ದಾರೆ, ಅವ್ರ ದೊಡ್ಡಮ್ಮನ ಮಗಳು, ಅವ್ರು ಯಾಕೋ ಬಂದಂಗೆಲ್ಲ ಹೊಡಿತಂಗ, ಅವರು ಅವಳಿದಾಳಲ್ಲ ಅವ್ರ ಅಕ್ಕದಿರೆಲ್ಲ ಸೇರ್ಕೊಂಡು ನನ್ಗೆ ಹೊಡೆದು ಫುಲ್ ಹೊಡೆದು ನನ್ನ ಕಳಿಸ್ಬಿಟ್ರು. ಕಳಿಸ್ಬಿಟ್ರಲ್ಲ ಅಂತ ನಾನು 5 ನಿಮಿಷ ಪ್ರಜ್ಞೆ ಇಲ್ಲಂಗೆ ಬಿದ್ದಿದ್ದೆ. ನಮ್ಮ ಮನೆ ತವರಿನವರೆಲ್ಲ ಕರ್ಕೊಬಂದೆ. ಕರ್ಕೊಂಬಂದಾದ್ಮೇಲೆ ಇವ್ನು ಹಿಂಗೆ ಮಾಡ್ತಾನಲ್ಲಪ್ಪ ಮಾಡಬೇಡ ಅಂತ ಅವ್ರ ಅಕ್ಕ ಕೇಳಿದ್ರು. ಅವ್ರ ಅಕ್ಕನ ಕೇಳಿದ ತಕ್ಷಣ ಕತ್ತನ್ ಪಟ್ಟಿ ಇಟ್ಕೊಂಡಿದ್ದಾಳೆ ಅಂತ ಅವಳಿಗೆ ಹೊಡೆದು ಇಲ್ಲಿ ಓಪನ್ ಆಗ್ಬಿಡ್ತು. ಓಪನ್ ಆಗಿ ಬಿಟ್ಟು ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ಕರ್ಕೊಂಬಂದು ಗಿರಿನಗರದಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು, ಸರ್ ಏನಾದರೂ ಒಂದು ನ್ಯಾಯ ಮಾಡಿ ಸರ್, ಹೋದಾಗೆಲ್ಲ ನಮ್ಗೆ ಈ ಥರ ಹಿಂಸೆ ಹೊಡೆದು ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಲ್ಲೋಗ್ಲಿ ಅಂದರೆ ಅಲ್ಲಿರೋ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಅಂತಾರೆ. ಅವ್ನಿಗೊಂದು ಮದುವೆ ಬೇಕು, ಅವ್ಳಿಗೆ ಗಂಡ ಬೇಕು, ಅವ್ಳು ಮಾಡಿಕೊಂಡು ನಿನ್ಗೆ ಹೆಂಡತಿ ಬೇಕಂದ್ರೆ ನೀನು ಮಾಡ್ಕೊ ಹೋಗು ಅಂತ ಕಳಿಸ್ಬಿಟ್ರು. ಅಲ್ಲೂ ಲಂಚ ಕೊಟ್ಬಿಟ್ಟ, ಲಂಚ ಕೊಟ್ಟು ಅವ್ರ ಕಡೆ ಮಾಡ್ಕೊಂಡ್ಬಿಟ್ಟು ನಮ್ಗೆ ಬರೀ ಕೈಯಲ್ಲಿ ಹೋಗಿದ್ದೀವಿ ಮೇಡಮ್, ಪೊಲೀಸ್ನವ್ರು ಎದುರಿಸ್ತಾರೆ, ನೀನು ಹೋಗ್ಬಿಡಿ ಇಲ್ಲಾಂದ್ರೆ ನಿನ್ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಅಂತಂದ್ರು. ಸರಿ, ಅದು ಆಯ್ತು. ಎದ್ರುಕೊಂಡ ಯಾಕಂದ್ರೆ ನಮ್ಗೆ ಯಾರು ಇಲ್ಲ, ಹಿಂದೆ ಬೆಂಬಲ ಅಂತೂ ಯಾರು ಇಲ್ಲ ಮೇಡಮ್, ಅಣ್ಣ ತಮ್ಮ ಒಬ್ಬರು ಇಲ್ಲ, ಯಾರೋ ಒಬ್ಬ ಮಹಿಳಾದವ್ರು ಸಿಕ್ಕರು ನಮ್ಮ ಮಂಡ್ಯದಲ್ಲಿ, ಬಾ ಕೇಸ್ ಹಾಕೋಣ ಅಂತ ಹಾಕಿದ್ರು. ಹಾಕ್ಬಿಟ್ಟು ಒಳಗಡೆನೆ ಪೊಲೀಸ್ನವ್ರು ಕರ್ಕೊಂಬಂದ್ಬಿಟ್ಟು ಏನ್ ಮಾಡಿದ್ರು, ಇಲ್ಲಿ ಅವ್ರ ಮನೆ ತೋರ್ಸ ನಡಿ ಅಂತ ಕರ್ಕೊಂಬಂದ್ರು. ಕರ್ಕೊಂಬಂದಾದ್ಮೇಲೆ ನೋಡ್ತಿದ್ದೀನಿ ಅವನು ಬಿರಿಯಾನಿ ಕೇಳ್ತಾನೆ, ಶೂ ಕೇಳ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಲಂಚ ಈಸ್ಕೊಂಬಂದ್ಬಿಟ್ಟು ನನ್ನ ಬಿರಿಯಾನಿ ಶೂ ವಿಕ್ಟೋರಿ ಹಾಸ್ಪಿಟ್ಲ್ ಹತ್ರ ಹೊಟ್ಟಿದ್ದೆ ಅಂತ ಅಲ್ಲಿ ಕರ್ಕೊಂಡೋಗಿ ತಿನ್ಸಿದ್ದಾರೆ ಮೇಡಮ್. ನಾನು ತಂದಿರೋದು 1,000 ರೂಪಾಯಿ ಮೇಡಮ್. ಅವತ್ತು ನಾನು ವಾಲೆ ತೊಗೊಂಡು ಹಣ ಮಡಗಿ ಅಯ್ಯಪ್ಪನಿಗೆ ಒಂದು ಜೊತೆ ಶೂ ಬಟ್ಟೆ ಎಲ್ಲ ಈಸ್ಕೊಟ್ಬಿಟ್ಟು ಕಳಿಸಿದ್ದೀನಿ. ಅವನು ಅಲ್ಲೂ ನ್ಯಾಯ ಸಿಗ್ತಾನೆ, ಅವ್ನು ಅಲ್ಲೂ ಲಂಚ ಕೊಟ್ಟು ಅವ್ನ ಕಡೆ ಮಾಡ್ಬೇಕು. ಸರಿ, ಏನಾದ್ರು ಇನ್ ಮಾಡ್ಬೇಕಂತ ಏನು ಕೊನೆಗೆ ಮಾಡ್ಲಿಲ್ಲ, ಅವಳ ಜೊತೆನೆ ಇದ್ದಾನೆ. ಇವಾಗೂ ಬಂದು ಏನನ್ನ ಕೇಳಿದ್ರೆ ಆಯ್ತು 30 ರೂಪಾಯಿ ಕೊಡ್ತೀನಿ, ತಿಂಗಳಿಗೆ 30 ರೂಪಾಯಿ ಕೊಡ್ತಾನೆ ಮೇಡಮ್. 5 ತಿಂಗಳಿಗೆ ಒಂದ್ಸಲ ಬಂದು 30 ರೂಪಾಯಿ ಕೊಡ್ತಾನೆ, 12 ಗಂಟೆಗೆ ಬರ್ತಾನೆ, ಬೆಳಗಿನ ಜಾವ 5 ಗಂಟೆಗೆ ಓಡೋಗ್ತಾನೆ. ಮಕ್ಳು ಇಷ್ಟದ ಒಂದು ವರ್ಷ ಫೀಸ್ ಕಟ್ಟಿಲ್ಲ ಮೇಡಮ್, ಒಂದ್ ಜೊತೆ ಬಟ್ಟೆ ಕೊಡ್ತಿಲ್ಲ, ಅವಳನ್ನ ಇಷ್ಟದ ಹುಡುಗಿಯನ್ನ ನೋಡೇ ಇಲ್ಲ ಅವರು. ನಮ್ಮ ಅತ್ತೆ ಅಂತ ಮಕ್ಕಳನ್ನ ಹತ್ರ ಬಂದ್ರು ಸೇರ್ಸಲ್ಲ. ಮೊನ್ನೆ ಈ ವಾರದಲ್ಲಿ ಇವತ್ತು ಎಂಟ್ ದಿನದಲ್ಲ ಅಂತ ಕೇಳಿದೆ. ಅಮ್ಮ ನಾನು ಏನ್ ತಪ್ಪಾಡ್ದಮ್ಮ,
ಆ ಮಕ್ಕಳ ಮಕ್ಕ ನೋಡಿ ನನ್ನ ಮನೆ ಹತ್ರ ಬಂದು ಚೊಪ್ಪಳಿ ತಗೊಂಡ್ಬಿಡ್ತೀನಿ. ಬೇಡ್ದಿರ ಮಾತೆಲ್ಲ ಹೇಳ್ತಾರೆ ಮೇಡಮ್. ಅವಳ ಹೆಸರು ದೇವಿ ಅಂತ ಅವಳನ್ನ ಮಾಡ್ಕೊಟ್ಟಿದ್ದ ಅವಳು ಫಸ್ಟೇ ಒಂದು ಗಂಡನ್ ಮೂರು ಜನ ಗಂಡಿರ ಅವಳಿಗೆ, ಅವನ್ನ ಬಿಟ್ಟು ಇವನ್ನ ಮದುವೆ ಮಾಡ್ಕೊಂಡು ಅವಳ ಕೈ ನನ್ನ ನೋಡ್ಸಿದಾನೆ. ಮೇಡಮ್ ನಿಮ್ ಪಾದ ಹಿಡ್ಕೊಂಡು ಮಕ್ಕಳಿದಾರ ಅವ್ರಿಗೆ? ಅವನ್ಗಿರಿ ಗಂಡನ್ ಒಂದ್ ಮಗು ಇದೆ, ಇವನ್ ಗುಟ್ಟಿದ್ ಒಂದ್ ಹೆಣ್ಮಗು ಇದೆ. ಅವಳನ್ನ ಸಾಕ್ತಾನೆ ನನ್ನ ಸಾಕಲ್ಲ. ಶ್ರೀನಗರಕ್ ಬಂದ್ರೆ ಅವಳಿಗೆ ಎದ್ರುಕೊಂಡು ನಾನ್ ಬರ್ಬೇಕು, ಅವಳಿಗೆ ಎದ್ರುಕೊಂಡು ನೀನ್ ಬರ್ಬೇಕು, ಅವಳು ಏನನ್ನ ಮಾಡ್ಕೊಬಿಟ್ರೆ ಅಂತ ಕೇಳ್ತಾನೆ. ನನ್ನೇ ಹಾಳು ಮಾಡಕ್ ಬಿಡ್ಬೇಡ. ಎಲ್ಲ ಮಂಡ್ಯದಲ್ಲಿ ಬೆಂಗಳೂರಲ್ಲಿ ಎಷ್ಟು ಟೇಷನ್ ನಾಯಿ ನಾಯಿ ಸುತ್ತ ಸುತ್ತಿದ್ದೀರಿ ಮೇಡಮ್. ಎಲ್ಲೂ ಏನು ಆಗ ಎಲ್ಲ ಇವತ್ತು ನಿಮ್ ಹತ್ರ ಬಂದಿದ್ದೀನಿ, ಧೈರ್ಯ ಮಾಡಿ ಬಂದಿ. ಅದು ಇವರೇದಾನೆ ಮೇಡಮ್, ನಾನು ಬಂದಿದ್ದೀನಿ ಇವತ್ತು. ನನ್ಗೆ ನಮ್ಮಅಪ್ಪ ಇಲ್ಲ, ನನ್ಮಿದ್ರೆ ಕೊರಗೆ ಕೊರಗೆ ತಂದೆ. ನಮ್ಮಅಪ್ಪ ನಮ್ ಏನ್ ಹೋಗ್ಬಿಟ್ರಮ್ಮ ಸತ್ತೋಗ್ಬಿಟ್ರು, ಭಿಕ್ಷಾ ಮಾಡಿ ಸಾಕಿದಾರ ಮೇಡಮ್. ನೀವನ್ನ ಎಣ್ಣ ನನ್ ಮುಂದೆ ಹೇಳಕ್ಕಾಗಲ್ಲ ಮೇಡಮ್. ನನ್ನದು ಅವನ್ಗೆ ಒಂಚೂರು ದಯಾ ದಾಸ್ತಿ ಏನು ಇಲ್ಲ ಮೇಡಮ್ ಅವನ್ಗೆ. ಇವತ್ತು ಬರಕ್ ಕಾರಣನೇ ಅವ್ರಿಬ್ರು ಆಂಟಿ ಹತ್ರ ನಡೆಯಮ್ಮ ನಮ್ಗೆ ನ್ಯಾಯ ಸಿಗುತ್ತೆ. ಆಂಟಿ ಹತ್ರ ನೋಡಿ ನಮ್ ಡ್ಯಾಡಿ ಬೇಕು. ನಾವು ಹೋಗೋಣ ಸ್ಕೂಲಲ್ಲೆಲ್ಲ ಕೇಳ್ತಾನೆ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಮೇಡಮ್, 5,000 ರೂಪಾಯಿ ತರೋದು. ನಿನ್ ಜೀವನ ನೀನ್ ಮಾಡ್ಕೋ ಅಂತ ಕೇಳ್ತಾನೆ ನನ್ನನ್ನು. ಎಲ್ ಮಾಡ್ಲಿ ಮೇಡಮ್, ನಾನು ಏನ್ ಮಾಡ್ಲಿ? 5,000 ರೂಪಾಯಿ ತಂದು ಇವ್ರ ಮಕ್ಳಿಗೆ ಅಡ್ಮಿಷನ್ ಮಾಡ್ಲ, ಮನೆ ಅಡ್ವಾನ್ಸ್ ಕಟ್ಲ, ನಮ್ ತಾಯಿನೇ ನೋಡ್ಕೊಳ್ಳ, ಇವ್ರ ಬಟ್ಟೆ ಬರೀರ್ತಾಗಿಲ್ಲ. ಇದ್ರ ಮೇಲೆ ನಿಮ್ ಈಗ ವಾಪಸ್ ಹೋಗಿ ಅಲ್ಲಿ ಇರೋಕ್ಕಾಗುತ್ತಾ? ಇರ್ಸಿ ಮೇಡಮ್, ನನ್ಗೆ ಅವ್ರ ಅಮ್ಮ ಅಪ್ಪ ಬೇಕು ಅಂತ ಹೇಳ್ದವ್ರೆ, ಅವ್ರ ಅಪ್ಪನೂ ಬೇಕು ಅಂತ ಹೇಳ್ದವ್ರೆ. ಇರ್ತೀನಿ ಮೇಡಮ್. ಮಕ್ಕಳಿಗೆ ಸಮಾಧಾನ ಮಾಡೋರು ಯಾರು? ನೀವು ಸಮಾಧಾನ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಮಕ್ಕಳಿಗೆ ಸಮಾಧಾನ ಮಾಡೋದಕ್ಕೋಸ್ಕರನೇ ನಾನು ಬಂದಿರೋದು ಇಲ್ಲಿಗೆ. ನಮ್ಗೆ ಏನೇನು ನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ಅದನ್ನೆಲ್ಲ ಪರಿಶೀಲಿಸ್ಬೇಕು. ಒಂದ್ಸಲಿ ಅಲ್ಲ ಇದು, ಇದು ನನಗೆ 7ನೇ ಸಲ ಆಗಿದೆ. ಒಂದು ಹೆಣ್ಣು ಯಾವ ಸ್ಥಾನದಲ್ಲಿ ಇರ್ಬೇಕು ಆ ಸ್ಥಾನದಲ್ಲಿ ಇರ್ಬೇಕು, ಎಲ್ಲ ಮೀರಿ ಹೋಗ್ಬಾರ್ದು. ನನ್ನ ಕಷ್ಟ ನೀವು ಕೇಳಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ನಾವು ಏನ್ ಮಾಡಿದೀವಿ ತಪ್ಪು? ನಾವೇನ್ ಮಾಡಿದೀವಿ? ಸ್ವಂತ ನಮ್ಮ ತಾಯಿ ಅಣ್ಣನ ಮಗಳು ಎರಡು ಖರ್ಚಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ನೀನು ನಮ್ಮನೇಲಿ ಇರಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು. ನೀನೇನೇ ತಪ್ಪು ಮಾಡಿದ್ರು ನೀವು ಅತ್ತೆ ಸೊಸೆ ಏನನ್ನ ಮಾಡ್ಕೊಳ್ಳಿ, ಅದನ್ನ ನೀವು ಡಿಸ್ಕಷನ್ ಮಾಡ್ಕೋಬೇಕು. ನಮ್ಮವರೆಗೂ ಬರಬಾರ್ದು. ಇವಾಗ ನಮ್ಮನೇಲೂ ನಮ್ಮ ದೊಡ್ಡಕ್ಕೆ ಇದ್ದಾರೆ, ಯಾವ್ದಂತ ಕಾರಣಕ್ಕೂ ಯಾರಿಗೂ ಅವ್ರಿಗೆ ಭೇದ ಭಾವ ಇಲ್ಲ. ದೊಡ್ಡತ್ತಿಗೆ ಅಂದ್ರೆ ಅಣ್ಣನ ಅಣ್ಣನ ಹೆಂಡತಿ. ನಾನು ಡ್ಯೂಟಿಗೆ ಹೋಗ್ತೀನಿ, ಬರ್ತೀನಿ. ನಾನು ಕೂಲಿ ಕೆಲಸ ಮಾಡೋದು, ನಮ್ಮಪ್ಪ ನಮ್ಗೇನು ಸಾಹುಕಾರ ತನ ಏನು ಮಾಡಿ, ನಾವು ಕೂಲಿ ಕೆಲಸ ಮಾಡಿದ್ರೇನೆ ದುಡಿಮೆ. ನೀವು ಹನುಮಾನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ, ಮುಂಚೆಗೌಡರು ಬಂದು ಸೆಟ್ಲ್ಮೆಂಟ್ ಮಾಡಿ. ಫಸ್ಟ್ ಮಹಿಳಾ ಸೇವಾ ಸಮಾಜ ಮಹಿಳಾ ಸೇವಾ, ಇದು 2001 ಮದುವೆ ಆಗಿ ಜಸ್ಟ್ ಇಲ್ಲಿ ನಿಮಗೆ ರಿಪೋರ್ಟ್ ಕೊಟ್ಟಿರೋದು 4 ಮಂತ್ಸ್ ನಾನು ಮನೇಲಿ ಇದ್ದೀನಿ ಅಂತ. 4 ಮಂತ್ಸ್ ಅಲ್ಲ, 2 ಮಂತ್ಸ್ ಜಗಳ, 6 ತಿಂಗಳು ತಿಂಗಳಿಗೆ ಎರಡು ತಿಂಗಳಿಗೆ ಜಗಳಕ್ಕೆ. ಯಾವ ಕಾರಣಕ್ಕೆ? ಫ್ಯಾಮಿಲಿ ಬರ್ತಾವಲ್ಲ ಫ್ಯಾಮಿಲಿ, ಅದನ್ನೆಲ್ಲ ಗಂಡ ಹೆಂಡತಿದ್ ಏನಾದ್ರು 1,000 ಇರ್ಬೋದು, ಪಬ್ಲಿಕ್ ಅಲ್ಲಿ ಹೇಳ್ಕೊಳಕ್ಕಾಗಲ್ಲ. ಇವರೆಲ್ಲ ಗಲಾಟೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಹಿಳಾ ಸೇವಾ ಸಮಾಜದವ್ರು ಸ್ವಂತ ಅಣ್ಣನ ಮಗಳೇ ನೀವು ನೀವೇ ಡಿಸೈಡ್ ಮಾಡ್ಕೊಂಡಿದ್ರೆ ಅಲ್ಲೂ ನ್ಯಾಯ ಸಿಕ್ಕಿ. ಹನುಮಾನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು, ಮಂಚೇಗೌಡರು ಅಂತ ಇದಾರಲ್ಲ ಅವರು ಸೆಟ್ಲ್ಮೆಂಟ್ ಮಾಡಿದ್ರು. ನೋಡಮ್ಮ ನಿಮ್ಮ ಅತ್ತೆ ನಿನ್ಗೆ ಏನನ್ನ ತೊಂದರೆ ಕೊಟ್ರೆ ಜುಟ್ಟಿಡ್ಕೊಂಡು ಅಲ್ಲಾಡ್ಸ್ಬಿಟ್ಟು ನನ್ನ ಹತ್ರ ಕರ್ಕೊಬಾ, ನಾನು ನಿಮ್ಗೆ ನ್ಯಾಯ ಕೊಡಿಸ್ತೀನಿ. ಗುರುವಾರ ಸಾಯಂಕಾಲ ಕರ್ಕೊಂಬಂದ್ರು, ಶುಕ್ರವಾರ ಬೆಳಿಗ್ಗೆ 10 ನಾನು ಇರ್ಲಿಲ್ಲ, ನಾನೆಲ್ಲ ಹೊರಗಡೆ ಹೋಗಿದ್ದೆ. ನೀನು ಗಂಡ ಆದೊಳಗೆ ಹೇಳ್ಬಿಟ್ಟು ಹೋಗ್ಬೇಕಾ ಹೇಳ್ದಿರ ಹೋಗ್ಬೇಕಾ? ತಪ್ಪು. ಫಸ್ಟ್ ನನ್ನನ್ನು ಕೇಳ್ಬಿಟ್ಟು ನೀನು ಹೋಗ್ಬೇಕಾಯ್ತು, ನನ್ನನ್ನು ಕೇಳ್ದಿರಾ ನಿನ್ನ ಮನೆಯಿಂದ ಕಾಲ ಆಚೆಟ್ಟಿ ಹೌದಾ? ಆಮೇಲೆ ಅದೆಲ್ಲ ಆದ್ಮೇಲೆ ನಮ್ಮ ತಾಯಿನ ನಮ್ಮ ತಾಯಿ ತಂದೆನೇ ಬೇಕು ಅಂತ ಹೋಗ್ಬಿಟ್ರು. ನಾನು ಅದಕ್ಕೆಲ್ಲ ಹೋಗ್ತೀನಿ. ಇಷ್ಟೊಂದೆಲ್ಲ ಮಾಡಿ ಇನಾಮಾನವಾಗಿ ಮರ್ಯಾದೆ ತೆಗೆದು ತ್ಯಾರನಗರ ಪೊಲೀಸ್ ಸ್ಟೇಷನ್ ಮಹಿಳಾ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟು 6 ವರ್ಷ ನಾನು ಕಾದಿದ್ದೀನಿ. 6 ವರ್ಷ ನನ್ನ ಸ್ಥಾನದಲ್ಲಿ ನೀವು ನಿಂತ್ಕೊಂಡು 6 ವರ್ಷ ನೀವು ವೆಯ್ಟ್ ಮಾಡ್ತೀರಾ? ನೀವು ಒಬ್ರು ಇದನ್ನ ಅಂತ ಹೇಳ್ಬೇಡಿ, ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು 6 ವರ್ಷ, ಇವತ್ತು 12 ವರ್ಷ ಆಗಿದೆ. ನೀನು ಇಲ್ಲಿವರೆಗೂ ಬರೋ ಸ್ಥಿತಿ ಇರ್ತಾ ಇರ್ಲಿಲ್ಲ. ನಿನಗೆ ಬಂದು ಕುತ್ಕೊಂಡು ಮಾತಾಡಿ. ನೀನು ಯಾರ್ದೋ ಮನೆ ಹತ್ರಕ್ಕೆ ನಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮನೆ ಹತ್ರ ಬಂದೋಗಿದೀಯ? ನೀನು ನಮ್ಮನೆ ಬಾಗಿಲಿಗೆ ಬಂದು ಅಮ್ಮ ಬಂದ್ಬಿಟ್ಟಿದ್ದೀನಿ, ಅವ್ರು ಏನು ಬೈದ್ರು ಬೈಕೊಳ್ಳಿ, ತೊಂದರೆ ಇಲ್ಲ, ಬೈದ್ರು ಬೈಕೊಂಬಿಡ್ಲಿ, ಅಮ್ಮ ಬಂದಿದ್ದೀನಿ, ನನ್ನ ಮಕ್ಕಳಿಗೆ ಏನಾನ ಒಂದು ದಾರಿ ಮಾಡಮ್ಮ ಅಂತ ಕೇಳಬೇಕಾಗಿರೋದು ಹೆಣ್ಣು ನೀವು ತಾನೆ. ಒಂದು ಹೆಣ್ಣು ಕೇಳಬೇಕು. ನೀವು ಮದುವೆ ಕ್ಯಾಸೆಟ್ ಇಕ್ಕೊಂಡಿದ್ರ, ನನ್ನ ಫೋಟೋ ಇಕ್ಕೊಂಡಿದ್ರ, ಎಲ್ಲಾನು ಇಕ್ಕೊಂಡಿದ್ರ, ಮದುವೆ ಕ್ಯಾಸೆಟ್ ಹಾಕಿ ಇವರು ನಿಮ್ಮ ಅಜ್ಜಿ, ಇವರು ನಿಮ್ಮ ತಾತ, ಇವರು ನಿಮ್ಮ ದೊಡ್ಡಪ್ಪ, ನಿಮ್ಮ ದೊಡ್ಡಮ್ಮ, ಅತ್ತೆ, ಮಾವ ಎಲ್ಲಾನು ತೋರಿಸಿದ್ಯಾ? ನೀನು ಅದೇ ಚಿಕ್ಕ ಮಗಳನ್ನ ಕಳಿಸ್ಬಿಟ್ಟು ಮನೆ ಹತ್ರಕ್ಕೆ ನಮ್ಮ ತಾಯಿ ಬಟ್ಟೆ ಒಣಗಾಕ್ತಿದ್ರೆ, ಆಂಟಿ ನಮ್ಮಪ್ಪ ಇದಾರ ಅಂತ ಕೇಳಬೇಕಾದ್ರೆ ನಮ್ಮ ಎತ್ತು ಕರುಳು ಅಂದರೆ ನನ್ನ ಮೊಮ್ಮಗಳಾಗಬೇಕು,
ಅವಾಗ ನಮ್ಮ ತಾಯಿಗೆ ಎಷ್ಟು ನೋವಾಗಲ್ಲ, ಎಷ್ಟು ನೋವಾಗಲ್ಲ ಹೇಳಿ. ಇವಾಗ ಸ್ಟೇಜ್ಗೆ ಇಲ್ಲಿಗೆ ತಗೊಂಬಂದು ನಿಲ್ಸಿದ್ದಾರೆ. ನಾನೇನ್ ತಪ್ಪು ಮಾಡಿದ್ದೀನಿ ನೋಡಿದೀನಿ, ನಾನು ಎಲ್ಲ ನೋಡಿದೀನಿ. ಪ್ರತಿ ತಿಂಗಳು ದುಡ್ಡು ಕಳ್ಸಿದ್ದೀನಿ, 30 ರೂಪಾಯಿ ಕೊಡ್ತೀನಿ. 30 ರೂಪಾಯಿ ಇವತ್ತಿನ ದಿನ 30 ರೂಪಾಯಿಗೆ ಏನ್ ಬರುತ್ತೆ? 1,000 ರೂಪಾಯಿಗಳು ಕೊಟ್ಟಿದ್ದೀನಿ. 30 ರೂಪಾಯಿ ಕೊಡ್ತೀರಂತೆ ತಿಂಗಳಿಗೆ? ಅಂತೆ 30 ರೂಪಾಯಿ ಕೊಡಕ್ಕೆ. ನಾನು ಇವಾಗ ನಾನೊಂದು ಹೇಳ್ತೀನಿ, ನಿಮ್ಮ ಕಾನೂನಲ್ಲಿ ಯಾವ್ದಾನ ಇದೆಯಾ ಇಂಟೀರಿಯರ್ ಕಾಸು ಕೊಟ್ಟಿದ ತಕ್ಷಣ ಅವ್ರ ಸೈನ್ ಮಾಡಿಸ್ಕೋಬೇಕು ಅಂತ ಇದೆಯಾ? ಅದು ಅಲ್ಲಪ್ಪ, ಮನೆಯಲ್ಲಿರೋ ಹೆಂಡತಿ ಹತ್ರ ಏನು ಕೊಡೋದು? ಅಲ್ಲ, ನೀವ್ ಅದನ್ನ ಕೇಳಿದ್ರೆ ಮೇಂಟೆನೆನ್ಸ್ ಪ್ರಶ್ನೆ ಅಡ್ವೊಕೇಟ್ ಹೇಳ್ತಾರೆ. ಮನೇಲೆ ಇಲ್ಲ ಅಂದ್ಮೇಲೆ ಅಲ್ಲಲ್ಲ, ಮನೆ ಬಿಟ್ಟ ಕಾರಣ ನಮ್ಮ ತಂದೆ ಮೇಲೆ ಅಪವಾದ ಹೊರಿಸಿದ್ದಾರೆ. ಅದು ನಿಮ್ಮ ಹತ್ರ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಯಾರು ಆಡಿಯನ್ಸ್ ಬೇಜಾರು ಮಾಡ್ಕೋಬೇಡಿ. ಒಬ್ಬ ಮಾವ ಮಾಡೋ ಕೆಲಸ ಅಲ್ಲ ಅದು, ಒಬ್ಬ ಹೆಂಗಸು ಹೇಳೋ ಉದ್ಯಮೆ ಇಲ್ಲ ಅದು. ಸ್ವಂತ ಅಣ್ಣನ ಮಗಳು ನಮ್ಮ ತಾಯಿಗೆ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾರನ ಮಾವ ಆಗ್ಲಿ ಸ್ನಾನ ಮಾಡ್ಬೇಕಾದ್ರೆ ಸೊಸೈನ ಬಗ್ಗೆ ನೋಡ್ತಾರ? ಬಗ್ಗೆ ನೋಡ್ತಾರ ಹೇಳಿ, ನೀವು ಉತ್ತರ ಕೊಡಿ. ಬ್ಲೌಸ್ಗೆ ಕೈ ಹಾಕ್ತಾರ? ಇದಲ್ಲ, ನಮ್ಮ ಮನೇಲಿ ನಮ್ಮ ದೊಡ್ಡತ್ತಿಗೆ ಇದ್ದಾರೆ, ಇವತ್ತವರೆಗೂ ಅವ್ರಿಗೆ ಯಾವ ಭಾವನೆಯಿಂದ ನೋಡಿಲ್ಲ. ನಾನು ಹೇಳಬಾರ್ದು ಮೀಡಿಯಾ ಮುಂದೆ, ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇವ್ರ ಹತ್ರ ಹೇಳಿರ್ಬೋದು, ಹೇಳದೆ ಇರ್ಬೋದು, ಇದು ಪಾಯಿಂಟ್ ಇಲ್ಲಿ. ನಮ್ಮ ತಂದೆ ಮೇಲೆ ಅಪವಾದ ವರ್ಷದ ಮೇಲೆ ನಾನೇನ್ ಮಾಡ್ಬೇಕು? ನಮ್ಮ ತಾಯಿ ಸ್ಟೇಷನ್ಗೆ ಹೋಗಿ ಮಂಚೇಗೌಡರ ಹತ್ರ ಬರ್ಸ್ಕೊಂಡು ನನ್ನ ಮಗ ತಂದಾಗ್ತಾ ಹೋದ್ರು ನಾನು ನಿನ್ನನ್ನು ಸಾಕ್ತೀನಿ ಅಂದಮೇಲೆ ನೀನು ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು. ನಮ್ಮ ಅಮ್ಮನೇ ಬೇಕು, ನಮ್ಮ ಅಪ್ಪನೇ ಬೇಕು ಅಂತ ಹೋದ್ಮೇಲೆ 12 ವರ್ಷ ಆದ್ಮೇಲೆ ಗಂಡ ಏನ್ ತಿಕ್ಬೇಕು ಇವಾಗ? ನೀವು ಹೇಳಿ, ಉತ್ತರ ಹೇಳಿ. ಆಡಿಯನ್ಸ್ ಎಲ್ಲರೂ ದೇವಿ ಅನ್ನೋರು ಯಾರು? ನನಗೆ ಗೊತ್ತಿಲ್ಲ ದೇವಿ ಅನ್ನೋರು, ನನಗೆ ಗೊತ್ತಿಲ್ಲ ದೇವಿ ಅನ್ನೋರು ಯಾರು ಇದ್ದಾರೆ ದೇವಿ ಅನ್ನೋರು. ಇವಾಗ ಒಬ್ಬ ಯಾರನ್ನ ರೋಡಲ್ಲಿ ಓಡಾಕ್ತಾ ಇರ್ತೀವಿ ದೇವಿ ಅಂತ ಹೆಸರು ಹೇಳಿರ್ತೀವಿ, ದೇವಿ ಅನ್ನೋರ್ನೆಲ್ಲ ಕರ್ಕೊಂಬಂದು ಕುಂಡಿಸ್ಬಿಡಕ್ಕಾಗತ್ತ? ನಾವು ದೇವಿ ಅನ್ನೋರು ಯಾರು ಹೋಲಿ ಪ್ರೂಫ್ ಕರ್ಸಿ ಕೇಳಿ, ಯಾರನ್ನ ಇದಾರ ದೇವಿ ಅನ್ನೋರು ಯಾರನ್ನ ಇದ್ರೆ ಕರ್ಕೊಂಬಂದು. ನೀವು ಹೊಡೆಯೋದು ನಿಜ ನೋಡ್ರಿ. ಯಾವಾಗ ಯಾವಾಗ ಹೊಡೆದಿದ್ದೀನಂತೆ, ಯಾವ ಟೈಮಲ್ಲಿ ಹೊಡೆದಿದ್ದೀನಂತೆ? ಅವ್ರು ಬಂದಾಗ ಹೊಡೆದು ಕಳಿಸ್ತೀರಂತೆ ನೀವು? ಎಷ್ಟು ಸಲ ನಮ್ಮ ಮನೆ ಬಾಗಿಲು ಬಂದಿದಾರಂತೆ, ಎಷ್ಟು ಸಲ ನಾವು ಹೊಡೆದಿದ್ದೀವಂತೆ? ಇದು ಮೈಕ್ ನಾನು ಮಂಡ್ಯಾಗ ಹೋಗಿ ಇಷ್ಟೊಂದೆಲ್ಲ ಮಾಡ್ಕೊಂಬಂದ್ರು ನಮ್ಮ ತಾಯಿ ಸಂಬಂಧ ಬಿಟ್ಟೋಗ್ಬಾರ್ದು ಅಂದ್ಬಿಟ್ಟು ನಾನು ಹೋದೆ, ನಾನು ಬುದ್ಧಿ ಕೆಟ್ಟೋದೆ. ಅವಾಗೆಲ್ಲ ಸೆಟ್ರೈಡ್ ಆಗಿತ್ತು, ಸೊ ನಮ್ಮ ತಾಯಿಗೆ ಹೇಳಿದೆ ಅವತ್ತಿದ್ರು ರಕ್ತ ಸಂಬಂಧನೇ ಕಿತ್ತೋಗ್ಬಾರ್ದು. ನಾನೆಲ್ಲ ಮೇಂಟೈನ್ ಮಾಡ್ಕೊಂಬಂದು ಏನ್ ಮಾಡ್ದು, ಮಂಡ್ಯದಲ್ಲಿ 1.25 ಲಕ್ಷ ಸಾಲ ಮಾಡಿದ್ದಾರೆ, ಅವ್ರ ಸೈಟ್ನ ಸೇಲ್ ಮಾಡಿಸಿದ್ದೀನಿ ಕುತ್ಕೊಂಡಿರೋ ಜಾಗದಲ್ಲಿ ಬೆಂಗಳೂರಲ್ಲಿ. ಇವತ್ತು ಮಹಾಲಕ್ಷ್ಮಿ ಲೇಔಟ್ಗೆ ತಂದಾಕಿರೋದು ನಾನು, 3 ವರ್ಷದಿಂದ ಇದು ಮಾಡಿರೋದು ನಾನು. ಅವ್ರು ಬಂದು ಇವತ್ತಿಗೆ 3 ವರ್ಷ ರನ್ನಿಂಗ್, 4ನೇ ವರ್ಷ ನಡೀತಾ ಇದೆ. ಅವ್ರು ಗಾರ್ಮೆಂಟ್ಸ್ಗೆ ಹೋಗಿ ಮಕ್ಕಳನ್ನ ಸಾಕ್ತಾರಂತ? ಗಾರ್ಮೆಂಟ್ಸ್ಗೆ ಹೋಗಿ ಮಕ್ಕಳು ಸಾಕ್ತಾ ಇದಾರಂತೆ. ಸ್ಕೂಲ್ ಫೀಸ್ ಕಟ್ಟೋಕ್ ಜನ ಇಲ್ಲ, 5,000 ರೂಪಾಯಿ ಗಾರ್ಮೆಂಟ್ಸ್ ಅಲ್ಲಿ ಕೊಡ್ತಾರೆ. ಸ್ಕೂಲ್ ಫೀಸ್ ಎಲ್ಲಿಂದ ಕಟ್ಟಬೇಕು, ಮನೆ ಬಾಡಿಗೆ ಎಲ್ಲಿಂದ ಕಟ್ಟಬೇಕು, ಸಂಸಾರ ಹೇಗ್ ನಡೆಸಬೇಕು? ನಿಮಗೆ ಮನೆ ಬಾಡಿಗೆ ಬಾಡಿಗೆ ಅಂತ ಹೇಳಿದ್ರ? ಬಾಡಿಗೆ ಅಂತ ಹೇಳಿದಾರ ಮನೇನ? ಲೀಸ್ ಅಲ್ಲಿ ಇರೋದು ಮನೆ, ನಾನು ಹಾಕ್ಸಿರೋದು, ನನಗ್ ಗೊತ್ತು ಅದು. ನಾನು ಹಾಕ್ಸಿರೋದು ನನ್ನ ಜೊತೆ ಯಾಕಿಲ್ಲ? ಅವ್ರಿಗೆ ಇಷ್ಟ ಇಲ್ಲ ಇರಕ್ಕೆ, ನನ್ಗೆ ಇಷ್ಟ ಇಲ್ಲ. ನಮ್ಮ ಇವಾಗ ಎಷ್ಟು ಸಲಿ ಅಂತ ನಾವು ಕರ್ಕೊಂಬಂದು ಸೆಟ್ಲ್ಮೆಂಟ್ ಮಾಡೋಣ ಮೇಡಮ್? ಎಷ್ಟು ಸಲಿ ಅಂತ ನಾವು ಕರ್ಕೊಂಬರೋಣ? ಕರ್ಕೊಂಬಂದಿದ್ ಮಾರನೇ ದಿನ ನಮ್ಮಪ್ಪ ನಮ್ಮಅಮ್ಮನ ನೋಡ್ಬೇಕು ಅಂದ್ರೆ ಇವರಪ್ಪ ಇವರಮ್ಮ ಇವ್ರಿಗೆ ಹೆಚ್ಚಾಗೋದು, ನಮ್ಮಪ್ಪ ನಮ್ಮಅಮ್ಮ ನನ್ಗೆ ಹೆಚ್ಚಲ್ವಾ? ಒಂದ್ಸಲಿ ಕೇಳಿದಾರೆ ಅವರಮ್ಮ, ನಿಮ್ಮಪ್ಪ ನಿಮ್ಮಅಮ್ಮನ ಬಿಟ್ಬಿಟ್ಟು ಬಂದ್ಬಿಡು, ನನ್ನ ಮನೇಲಿ ಹಾಕಿರೋದನ್ನ ತಿನ್ಕೊಂಬಿದ್ದಿರು ಅಂದ್ರೆ ಹಂಗಾದ್ರೆ ಇವ್ರ ಮಗಳು ಮಾತ್ರ ಇವ್ರು ಮುಖ್ಯ, ನನಗೆ ನಮ್ಮಅಪ್ಪ ಅಮ್ಮ ಮುಖ್ಯ ಅಲ್ಲ. ಬೇರೆ ಮನೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ? ಬೇರೆ ಮನೆ ಮಾಡ್ಬೇಕು, ನಾನು ಬೇರೆ ಮನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನನಗೆ ಬರೋ ಸಂಬಳದಲ್ಲಿ ನಾನು ಸಂಸಾರ ಸಾಕ್ಷಿ ಬಾಡಿಗೆ ಕಟ್ಕೊಂಡು ಅಡ್ವಾನ್ಸ್ ನೋಡ್ಕೊಂಡು ಮಾಡೋಕ್ಕಾಗಲ್ಲ. ನಮ್ಮಅಪ್ಪ ನಮ್ಮಅಮ್ಮ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡಿದ್ದೀನಿ. ಇವತ್ತು ನಾನು ಏನ್ ಹೇಳಿದ್ದೀನಿ ಗೊತ್ತಾ ಮೇಡಮ್? ವೇಟ್ ಮಾಡು, ನಿಮಗೆ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಗಿದೆ ಅಂತ ನೀವ್ ಹೇಳಿ, ರಿಪೋರ್ಟಲ್ಲಿದೆ. ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಗಿದೆಯಾ? ನನಗೆ ಜಸ್ಟ್ 4 ದಿನದ ಹಿಂದೆ ಬಂದೋಗಿದ್ದಾರೆ ಮನೆ ಹತ್ರಕ್ಕೆ. ನೀವು ಹೇಳಿರೋ ಟೈಮ್ಗೆ ನಾನು ಬಂದಿದ್ದೀನಿ, ನನಗೆ ಯಾಕೆ ಟೈಮ್ ಕೊಡಲಿಲ್ಲ? ನನಗೆ ಯಾಕೆ ಟೈಮ್ ಕೊಡಲಿಲ್ಲ ನೀವು? ನನ್ನ ಕೆಲಸ ಟೈಮ್ ಯಾತಕ್ಕೆ ಬೇಕು? ನಾನು ಕೂಲಿ ಕೆಲಸ ಮಾಡೋನು. ಇವತ್ತು ನಾನು ಭಾನುವಾರದಿಂದ ನಾನು ಮನೇಲೇ ಇದ್ದೀನಿ. ಇವತ್ತು ನನಗೆ ಡ್ಯೂಟಿ ಇತ್ತು, ಒಂದು ವಾರ ಹೊರಗಡೆ ಡ್ಯೂಟಿ. ನಿಮ್ಗೆ ಇವತ್ತಿನ ಕೆಲಸ? ಇವತ್ತಿನ ಕೆಲಸ ಹೋಯ್ತು, ಇವತ್ತಿನ ದಿನ ನಾನು ಕೆಲಸ ಮಾಡ. ಮಕ್ಕಳಿಗೆ ಏನಾದ್ರು ಒಂದು ಆಗ್ಬೇಕಂದ್ರೆ ಮಕ್ಕಳಿಗೆ ನೋಡಿ ಮೇಡಮ್, ನಾನು ಹೇಳೋದಿಷ್ಟೇ, ನನಗೆ ಅವ್ರ ಜೊತೆ ಇರಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾರು ಬೇಜಾರು ಮಾಡ್ಕೋಬೇಡಿ ಅಮ್ಮ. ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ನೀವೆಲ್ಲ ಕೂತಿದ್ದೀರಾ, ನಾನು ಹೇಳ್ತಾ ಇದ್ದೀನಿ. ನೀವೇನೇ
ನಾಯಿ ಬಾಲಕ್ಕೆ ಏನೇ ದೊಬ್ಬೆ ಕಟ್ಟಿದ್ರು ಸೈಟ್ ಆಗಲ್ಲ. ಅವರು ನೋಡಿ ಮೇಡಮ್ ಹೇಳ್ತೀನಿ, ಈ ಫ್ಯಾಮಿಲಿಯಿಂದ ಆ ಫ್ಯಾಮಿಲಿಗೆ ತಂದಿರೋದು, ಆ ಫ್ಯಾಮಿಲಿಯಿಂದ ಈ ಫ್ಯಾಮಿಲಿಗೆ ತಂದಿಡೋದು, ಇದೇ ಕೆಲಸ ಅವ್ರದ್ದು, ಅಮ್ಮ ಮಕ್ಕಳದ್ದು ಇದೇ ಕೆಲಸ. ಅವ್ರು ಹಂಗೋದ್ರು, ಇವ್ರು ಹಿಂಗೆ ಮಾಡಿದ್ರು, ಇದೇ ಒಂದು ವಾರದಿಂದ ನನ್ನ ಹತ್ರ ಮಾತಾಡಿದ್ದಾರೆ. ನನ್ನ ಮಗಳು ದೊಡ್ಡವಳಾಗೋ ಮೊಮೆಂಟಿಗೆ ಬಂದಿದ್ದಾಳೆ, ಫ್ಯಾಮಿಲಿ ಬೇಕು ಅಂತ ಹೇಳಿದ್ದಾಳೆ. ಫ್ಯಾಮಿಲಿ ಬೇಕು ಅಂದಾಗ ನಮ್ಮಪ್ಪ ನಮ್ಮಮ್ಮನ್ನ ಕೇಳ್ಕೊಂಡು ಹೇಳ್ತೀನಿ ಅಂದೆ ನಾನು. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಏನು ಉತ್ತರ ಕೊಟ್ಟರು, ನಾವು ಯಾರು ಬರಲ್ಲ, ನೀನು ನಿನ್ನ ಹೆಂಡತಿ ಎಲ್ಲ ಮಾಡ್ಕೊಳ. ಅದಕ್ಕೆ ಅವ್ರೇನು ಉತ್ತರ ಕೊಟ್ಟರು ಗೊತ್ತಾ, ದೊಡ್ಡಪ್ಪ ಬರಬೇಕು, ಚಿಕ್ಕಪ್ಪ ಬರಬೇಕು, ಅತ್ತೆದೀರು ಬರಬೇಕು, ಮಾವಂದಿರು ಬರಬೇಕು. 12 ವರ್ಷದಿಂದ ಮಾವಂದಿರು ಚಿಕ್ಕಪ್ಪದಿರು ಇವ್ರು ಯಾರು ಬೇಕಾಗಿರ್ಲಿಲ್ವಾ ನಿಮಗೆ? ಹೋದಾಗ ನಮ್ಮಪ್ಪ ನಮ್ಮಮ್ಮ ಬೇಕು ಅಂತ ಹೋದಾಗ 12 ವರ್ಷದಿಂದ ಇವ್ರು ಯಾರು ಬೇಕಾಗಿರ್ಲಿಲ್ವಾ? ನನ್ನನ್ನು ನಡು ನೀರಿನಲ್ಲಿ ಬಿಟ್ಟೋದಾಗ ಇವ್ರು ಯಾರು ಗ್ಯಾಪ್ನ ಬರಲಿಲ್ವಾ ನಿಮಗೆ? ನಿನಗೆ ಹೆಣ್ಣು ಮಗ ಇದೆ ಅಂತ ಇವತ್ತು ಬಂದು ನೀನು ಮೀಡಿಯಾ ಮುಂದೆ ಕುತ್ಕೊಂಡಿದೆಯಲ್ಲ, ಆಗಿನ ದಿನ ನನಗೆ ನನ್ನನ್ನು ಪರಿಸ್ಥಿತಿ ಬಿಟ್ಟೋದಾಗ ನಮ್ಮಪ್ಪ ನಮ್ಮಮ್ಮನ ಹತ್ರ ನಾನು ಕಷ್ಟ ಹೇಳ್ಕೊಳಕ್ಕಾಗುತ್ತಾ? ಮದುವೆ ಮಾಡ್ಕೊಳ್ಳೋದು ಎಂತಕ್ಕೆ, ಎಂತಕ್ಕೆ ಮದುವೆ ಮಾಡ್ಕೊಳ್ಳೋದು? ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳಕ್ ಆಗದಿರೋ ವಿಷಯನ ಹೆಂಡತಿ ಹತ್ರ ಹೇಳ್ಕೋಬೇಕು. ಇವತ್ತವರೆಗೂ ನನಗೇನು ಸ್ಪಂದಿಸಿಲ್ಲ, ಇವತ್ತವರೆಗೂ ನನಗೇನು ನನ್ನ ಸುಖ ಏನು ಪಟ್ಟಿಲ್ಲ. ನಾನು ಏನು ಮಾಡಬೇಕೋ ಮಾಡಿದ್ದೀನಿ, ಇದೇ ಒಂದು ವಾರದಿಂದ ನನಗೆಂತಕ್ಕೆ ಫೋನ್ ಮಾಡಬೇಕಾಯಿತು? ನಿಮ್ಮ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾನು ಭಾನುವಾರ ಫೋನ್ ಮಾಡಿದೆ. ನನ್ನ ಫೋನ್ನ ವಿಟ್ಟಿ 24 ಗಂಟೆಯಲ್ಲಿ ರಿಸೀವ್ ಮಾಡೋರು, ಭಾನುವಾರದಿಂದ ಸೋಮವಾರದವರೆಗೂ ರಿಸೀವ್ ಮಾಡಿಲ್ಲ. ನೀವೇನೇನು ಹೇಳ್ಕೊಟ್ಟಿದ್ದೀರ ಮೀಡಿಯಾದವರು? ಯಾರದೇ ಫೋನ್ ಬಂದರು ಎತ್ತಬಾರ್ದು, ನಿಮ್ಮ ಯಜಮಾನರು ಫೋನ್ ಮಾಡಿದ್ರೆ ಎತ್ತಬಾರ್ದು ಅಂತ ನೀವು ಹೇಳಿದ್ದೀರಾ? ನಾವು ಹೇಳ್ಕೊಟ್ರೆ ಅವ್ರು ಕೇಳ್ತಾರಾ? ಹಾಂ, ತಿಳ್ಕೊಳ್ಳಿ, 12 ಗಂಟೆ ರಾತ್ರಿಗೆ ಫೋನ್ ಮಾಡ್ತೀನಿ. ಊಟ ಮಾಡಿದ್ರ, ಮಕ್ಕಳು ಊಟ ಮಾಡಿದ್ರ, ಇಷ್ಟೊಂದೆಲ್ಲ ಆದರೂ ನಾನು ಮಾಡಿದ್ದೀನಿ, ಇನ್ನೂ ಏನು ಮಾಡಬೇಕು? ಪ್ರತಿ ತಿಂಗಳು 1,000 ಕೊಡ್ತಾ ಇದ್ದೀನಿ, ಮಕ್ಕಳಿಗೆ ಡೊನೇಷನ್ಗೆ 5,000 ಫೀಸ್ ಕೊಟ್ಟಿದ್ದೀನಿ, ಇನ್ನು ನನ್ನ ಕೈಯಲ್ಲಿ ಏನು ಮಾಡಬೇಕು? ನಾನು ಒಬ್ಬ ಸಾಮಾನ್ಯ ಕೂಲಿ ಕೆಲಸ ಮಾಡೋನು, ನಾನು ಇವತ್ತು ದುಡಿದ್ರೆ ನನಗೆ ಖರ್ಚಿಗೆ ಮಾಡೋದು. ಒಂದು ಹೆಣ್ಣು ಮಕ್ಕಳನ್ನ ತಗೊಂಬಂದು ಮೀಡಿಯಾ ಮುಂದೆ ಕುಂಡ್ರಿಸ್ಬೇಕಾದ್ರೆ ನಿನ್ನ ಎತ್ತು ತಾಯಿ ಆಗಿರೋಳು ಮೀಡಿಯಾ ಮುಂದೆ ಕುಂಡ್ರಿಸ್ಬೋದ ಹಂಗೆ? ಆಡಿಯನ್ಸ್ ನೀವಿದ್ದೀರಾ ಸರ್, ನೀವು ಲಾಯರ್ ಇದ್ದೀರಾ, ಹೇಳಿ ಗುರುಗಳೇ. ನನ್ನ ಮಕ್ಕಳಿಗೆ ಒಂದೇ ಒಂದು ಉತ್ತರ ಇದುವರೆಗೂ ಹೇಳಿಲ್ಲ, ಬರೀ ನಿಮ್ ಪ್ರಶ್ನೆಗಳೇ ಆಯ್ತು. ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು ಮೇಡಮ್. ಮತ್ತೆ ಈಗ ಯಾಕಮ್ಮ ಅತ್ತೆ ಮಾವ ಬೇಕು? ಅತ್ತೆ ಮಾವ ಬೇಕು ಅಂದ್ರೆ ಇನ್ಯಾರು ಮನೆಗೆ ಹೋಗ್ಲಿ ಮೇಡಮ್? ಅಲ್ಲ, 12 ವರ್ಷದ ಹಿಂದೆ ಅವ್ರು ಬೇಡ ಅಂತ ಹೋದ್ರು, ಈಗ ಅವ್ರು ಬೇಕು ಅಂದ್ರೆ ನಮ್ಮ ಇಷ್ಟಕ್ಕೆ ಅವ್ರು ಬೇಕು ಅಂದ್ರೆ ಸಿಗ್ತಾರೆ, ಬೇಡ ಅಂದ್ರೆ ಬಿಟ್ಟು ಬಿಡೋಕಾಗುತ್ತೆ? ಇಲ್ಲ ಮೇಡಮ್, 12 ವರ್ಷದಿಂದ ಬೇಕು ಅಂತಾನೆ ಮೇಡಮ್. ಅವ್ರ ಮನೆ ಬಾಕ್ಲ ಹತ್ರ ಹೋದೆ, ಬೇಕು ಅಂತ ಹೋದಾಗ 4 ವರ್ಷ ಅವ್ರ ಮನೆ ತೆಗೆದಿದ್ದೀನಿ, ಸಿಕ್ಲಿಲ್ಲ. ಆಮೇಲೆ ನನ್ನ ದೊಡ್ಡ ಮಗಳಿಗೆ 1 ವರ್ಷ ತುಂಬಂದ್ಮೇಲೆ ಅವರೇ ಬಂದ್ರು. ಬಂದಾದ್ಮೇಲೆ ಹೆಂಗೋ ಬಿಡು, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅನ್ಬಿಟ್ಟು ಚೆನ್ನಾಗಿದ್ದ ಮೇಡಮ್. ನಾವು ಚೆನ್ನಾಗಿದ್ದಾದ್ಮೇಲೆ ಅವಾಗ್ಲೂ ನಮ್ಮಲ್ಲಿ 5 ತಿಂಗಳಿದ್ರು, 5 ತಿಂಗಳ ಚಿಕ್ಕವಳಿಗೆ 3 ತಿಂಗಳು ಪ್ರೆಗ್ನೆಂಟ್. ಅದಾದ್ಮೇಲೆ ನಮ್ಮ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋದ್ರು. ಇಲ್ಲ, ಅವರು ನಿಮ್ಮ ಮನೆಗೆ ಬಂದಿರ್ಬೇಕು, ನೀವು ಅವ್ರ ಮನೇಲಿ ನಾನಿರ್ಬೇಕು ಮೇಡಮ್. ನಮ್ಮ ತಂದೆ ತಾಯಿ ಇವಾಗ ಕರ್ಕೊಂಡು ಹೋಗ್ತಾರೆ, ಅವಾಗ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಸರಿ ಅತ್ತೆ ನಮ್ಮ ಮನೆಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರ ಹೋದವ್ರಿ ಅಪ್ಪ ಬರಲಿಲ್ಲ ಮೇಡಮ್. ಸರಿ, ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ಹೋದ್ರು ಕೇಳಕ್ಕೆ. ಹೋದಾಗ ನೀವೇನು ಅನ್ಬೇಕು, ಆಯ್ತು ಮಾವ ಕಳ್ಸ್ಕೊಡಿ ಅಂತ ಹೇಳ್ಬೇಕು. ಆ ಎರಡು ಕೈ ಇಲ್ದವ್ರಿಗೆ ದನ ಬಡ್ದಂಗೆ ಬಡ್ದಿದ್ದಾರೆ. ಇವ್ರ ಅಣ್ಣ ಇವ್ರ ಅಮ್ಮ ಎಲ್ಲ ಸೇರ್ಕೊಂಡು ಹೊಡೆದ್ರು. ಅವ್ರೇನು ನಮ್ಮ ತಾಯಿ ಏನು ಮಾಡಿದ್ರು, ಕರ್ಕೊಂಡು ಹೋಗ್ಬಿಟ್ಟು ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದು ನನಗೆ ಗೊತ್ತಿಲ್ಲ ಮೇಡಮ್, ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದು ನನ್ಗೆ ನಿಜವಾಗೂ ಗೊತ್ತಿಲ್ಲ ಮೇಡಮ್. ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿಲ್ಲ, ಸುಳ್ಳು ಹೇಳ್ತಾ ಇಲ್ಲ ಮೇಡಮ್. ನಾನು ನಿಜವಾಗೂ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಹೊಡೆದಿದ್ದ ಹೌದಾ ಕೈ ಇಲ್ದೆ ಇರೋರಿಗೆ? ನಾನು ಹೊಡೆದಿಲ್ವಲ್ಲ ಮೇಡಮ್, ಅವರೇ ನಮ್ಗೆ ಹೊಡೆದಿದ್ದಾರೆ ಮೇಡಮ್. ಇಲ್ಲ ಮೇಡಮ್, ಅವರೇ ನಮ್ಗೆ ಹೊಡೆದಿದ್ದಾರೆ. ಕೈ ಮುರಿದೋಗಿದ್ದಾರೆ ಮೇಡಮ್. ಕೈ ಇಲ್ದಿರೋರು ಮೋಟ್ ಕೈಯಲ್ಲಿ ಹೊಡಿಬಹುದು. ಹೆಂಗ್ ಹೊಡೆದ್ ಬಿಡ್ತಾರೆ ಅವ್ರ ಕೈಯಲ್ಲಿ ಮೇಡಮ್? ಅವ್ರ ಅಮ್ಮನು ಕೂಡ ಹೊಡೆದಿದ್ದಾರೆ ನಮ್ಮ ಅಪ್ಪನಿಗೆ. ಇಲ್ಲ ಮೇಡಮ್, ಇದು ಸುಳ್ಳು ಮೇಡಮ್. ನಮ್ಮ ಅಪ್ಪನಿಗೆ ನಮ್ಮ ತಾಯಿಗೆ ಇವಾಗ ಹೇಳಿದ್ರಲ್ಲ, 5 ತಿಂಗಳು ಅವ್ರ ಮನೇಲಿ ಇದ್ದೆ ಅಂತ. ಇದು ಅಪ್ಪಟ ಸುಳ್ಳು. ಒಂದೇ ತಿಂಗಳು ಅವ್ರ ಮನೇಲಿ ಇದ್ದಿದ್ದು. ಅದು ಏನಂತ ಇದ್ದಿದ್ದು, ಅವ್ರ ಮನೇಲಿ ಇದ್ದಿದ್ದಕ್ಕೂ ಕೂಡ ಮನವಾಗಿ ಮನ ತಕ್ಕೋಬಿಟ್ಟಿದ್ದೀನಿ. ಆಮೇಲೆ ಇವರು ಎಲ್ಲ ಗೋರಿ ಬಿದ್ನೂರಲ್ಲಿ ಆ ಹುಡುಗಿನ ಮದುವೆ ಮಾಡ್ಕೊಂಡು ಅಲ್ಲಿದ್ದಾರೆ. ಮದುವೆ ಆಗಿರೋ ಪ್ರೂಫ್ ತೋರಿಸಿ. ನಾನು ಪ್ರೂಫ್ ತೋರಿಸ್ಬಿಟ್ರೆ ಏನ್ ಮಾಡ್ತೀರಾ ಮೇಡಮ್? ನಿಮ್ ಎಕ್ಕಳ ತಗೊಂಡು ನನ್ಗೆ ಹೊಡಿತೀರಾ? ಈಗ ಹುಡುಗಿ ಇದ್ದಾಳೆ, ಇದ್ದಾಳೆ ಮೇಡಮ್, ಇವ್ರ ಜೊತೆ ಸಂಸಾರ ಮಾಡ್ಕೊಂಡು ಇವ್ರ ಜೊತೆ ಇದ್ದಾಳೆ. 3 ಜನ ಕಂಡಿರ ಮೇಡಮ್ ಅವಳಿಗೆ. ಯಾರನ್ನ ಕಳಿಸಿ ಮೇಡಮ್, ನಾನು ಕರ್ಕೊಂಡು ತೋರಿಸ್ತೀನಿ. ಕರ್ಕೊಂಡು ಹೋಗಿ 1,000 ಜನ, ನಾನು 1,000 ಜನದ ಹತ್ರ ಓಡಾಡ್ತಿದ್ದೀನಿ. 1,000 ಜನ ಕರ್ಕೊಂಡು ತೋರಿಸ್ತೀನಿ. ಯಾರಾದ್ರೂ ಇಲ್ಲ ಅನ್ಬಿಟ್ರೆ ನಿಮ್ ಎಕ್ಕಳ ನನ್ನ ಅಲ್ಲ, 1,000 ಜನ ಹತ್ರ ಓಡಾಡ್ತಾ ಇರ್ತೀನಿ. 1,000 ಜನ ಹೊಡಿಲಿ ಮೇಡಮ್, ಅವಳಿದ್ದಾಳೆ, ಮನೇಲೆ ಇದ್ದಾಳೆ, 2 ಮಕ್ಕಳಿದ್ದಾರೆ ಮೇಡಮ್. ಅವ್ರಿಲ್ಲ ಅಂತ ನೀನ್ ಕರ್ಕೊಂಡು ಹೋಗಿ ಸೇರ್ಸ್ಕೊಂಡಿಲ್ಲ ನನ್ನ? ನಮ್ಮಪ್ಪ ಅಮ್ಮನ ಮೇಲೆ ಸುಳ್ಳು ಹೇಳದ ಮೇಲೆ ನಾನೇ ಅಂತ ಏನಿಲ್ಲ ಮೇಡಮ್. ಇವ್ರ ಅಮ್ಮ ಅಪ್ಪ ಸುಳ್ಳು ಹೇಳಿಲ್ಲ, ಇವ್ರ ಅಮ್ಮ ಅಪ್ಪ ಅಂತೂ ನಮ್ನ ಕರ್ಕೊಳಕ್ ಮನೆಗೆ ಸೇರ್ಸಕ್ ಇಷ್ಟ ಇಲ್ಲ.
ಕೋರ್ಟ್ ಅಲ್ಲಿ ನಿದ್ದರಾಗ್ಲಿಲ್ಲ, ಟೆನ್ಷನ್ ಅಲ್ಲಿ ನಿದ್ದರಾಗ್ಲಿಲ್ಲ ಮೇಡಮ್, ಇನ್ನೆಲ್ಲೂ ಇಲ್ಲ. ಲಂಚ ಕೊಟ್ಟಿ ಕೊಟ್ಟಿ ಅವ್ರ ಕಡೆ ಮಾಡ್ಕೊಂಡ್ಬಿಟ್ರೆ ನಾವ್ ಹೆಣ್ಮಕ್ಳು ಎಲ್ಲಿ ಹೋಗೋಣ ಮೇಡಮ್? ಅವ್ರ ಎರಡು ಕೈಯಿಂದ ನಾ ಅಪ್ಪನ ಮಡ್ಕೊಂಡು ನಾನು ಎಲ್ಲಿ ಸುತ್ತಲಿ? ಅವ್ರ ಓದ ಬಂದಾಗೆಲ್ಲ ನಮ್ಗೆ ಸಾವಿರ ಸಾವಿರ ಕೊಡ್ತಾರ ಮೇಡಮ್? ನನ್ಗೆ ಗಂಡನ್ ಇರೋ ನಾ ಮದುವೆ ಮಾಡ್ಕೊಂಡು ನನಗ್ ದ್ರೋಹ ಮಾಡಿದ್ರೆ ಅವಳ ಕೈಲಿ ಓಡಿಸಿದಾನೆ ಮೇಡಮ್ ನನ್ನ. ಅವ್ರ ಅಕ್ಕ ಇದಾರೆ. ನಾನು ಮದುವೆನೆ ಆಗಿಲ್ಲ, ಇವಾಗ ಸಾವಿರ ಜನರ ಹತ್ರ ಓಡಾಡ್ತಾ ಎಲ್ಲರನ್ನು ಮಾಡ್ಕೊಂಡ್ಬಿಡಕ ಆಯ್ತದೆ. ಕರಿ ಮೇಡಮ್, ನೀವು ಯಾರು ಕಳಿಸಿ ಮೇಡಮ್. ಇವರೇನು ನಮ್ಮ ಮಾಡಿಲ್ಲ ಮೇಡಮ್, ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿಲ್ಲ, ಮನೆ ಲೀಸ್ ಹಾಕೊಟ್ಟಿದ್ದಾರೆ. ಇಲ್ಲ ಮೇಡಮ್, ಬಾಡಿಗೆ ಬೇಕಾದ್ರೆ ಅದನ್ನು ಕೇಳ್ತೀನಿ ನಡೀರಿ. ಇವಾಗ ಕಾಲ್ ಮಾಡ್ಬೋದಾ? ಲೀಸ್ಗೆ ಹಾಕಿರೋರು ನನ್ನ ಹತ್ರ ತೋರಿಸಿ. ಇವ್ರು ಲೀಸ್ಗೆ ಹಾಕಿಸ್ಕೊಟ್ಟು 30 ರೂಪಾಯಿ ಕೊಡೋರು ಮೇಡಮ್. ಲೀಸ್ಗೆ ಹಾಕಿರೋರು ನನ್ನ ಹತ್ರ ಇದ್ದಾರೆ. ಹಾಂ, ಕರ್ಕೊಂಡು ನಡೀರಿ ಅಂತೇಳಿ. ಯಾರು ಅಲ್ಲ, ಸ್ವಂತ ನಮ್ಮ ತಾಯಿಯವ್ರ ಫ್ರೆಂಡು, ನಮ್ಮ ಅಕ್ಕ. ಯಾರು ಮತ ಇಲ್ಲ ಮೇಡಮ್, ಎಲ್ಲ ಲೋಕಲ್ ಎಲ್ಲ ಹೇಳ್ತಾ ಇರೋದು ಸುಳ್ಳು ಮೇಡಮ್. ಮುಟ್ಕೊಂಡು ಹೇಳ್ಬಿಡಿ, ಲೀಸ್ಗೆ ಹಾಕೊಂಡಿಲ್ಲ ಮನೆ. ಪ್ರಮಾಣ ಮಾಡಿ ಹೇಳ್ತೀನಿ, ಇವಾಗ ನಮ್ಮ ಮನೆ ಬಾಡಿಗೆಗಿದ್ದೀನಲ್ಲ, ಈಗ ಯಾರನ್ನ ಮೇಡಮ್ ನಾ ಕಳಿಸಿ, ನಾ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಮೇಡಮ್. ನಾನು ಬಾಡಿಗೆಗಿದ್ದೀನ, ಲೀಸ್ಗಿದ್ದೀನ, ಏನಂತ ನಾ ಕೇಳಿಸ್ತೀನಿ, ನಾ ಕೇಳಿಸ್ತೀನಿ ಮೇಡಮ್. ನಾನು ಒಂದು ಸುಳ್ಳು ಹೇಳಿದ್ರೆ ನನಗೇನು ನೀವು ಮಾಡ್ಕೊಡ್ಬೇಡಿ. ಅವ್ರು ಮದ್ವೆ ಆಗಿಲ್ಲ, ಅವ್ಳು ಇಲ್ಲ ಅಂತಾರೆ ನನಗೇನು ಮಾಡ್ಕೊಡ್ಬೇಡಿ. ನಾನು ಇಷ್ಟು ನಿಜ ಹೇಳ್ತಾ ಇದ್ದೀನಿ ಮೇಡಮ್. ನನ್ನ ಎರಡು ಮಕ್ಕಳು ಸತ್ಯವಾಗೂ ಹೇಳ್ತೀನಿ, ನಮ್ಮ ತಾಯಿ ಹೇಳ, ನನ್ನ ತಂದೆಗಿರೋ, ನನ್ನ ಸತ್ತೋಗಿರೋ ನನ್ನ ತಂದೆ ಹೇಳಗುನು. ನಮ್ಮ ತಂದೆ ನನ್ಗೆ ಸುಳ್ಳು ಹೇಳಕ್ ಕಲ್ತಿಲ್ಲ ಮೇಡಮ್, ಸತ್ಯವಾಗ್ಲೂ ಹೇಳ್ತೀನಿ. ಸುಳ್ಳೇಳಕ್ ಕಲ್ತಿಲ್ಲ, ಬರೀ ಸುಳ್ಳು ಹೇಳ. ನಿಜವಾಗ ಮೇಡಮ್, ಒಂದು ಕೇಳ ಹತ್ತು ಸುಳ್ಳು ಹೇಳ್ತಾನೆ, ಕಂಡೋರ್ ಮನೇಲಿ ಕರ್ಕೊಂಡೋಗಿ ಮೊಬೈಲಲ್ಲಿ ಹೊಡೆದಿದ್ದಾನೆ. ಮೇಡಮ್ ಸಾವಿರ ಹೇಳ್ಬೋದು, ನಾಲಿಗೆ ಇಲ್ದಿರೋ ಮೂಳೆಗೆ ಏನ್ ಬೇಕಾದ್ರೆ ನಾಲಿಗೆ ನಮ್ಮಕ್ಕಾಗಲ್ಲ. ನಾನು ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಪ್ರೂಫ್ ತೋರಿಸ್ಲಿ, ಫೋಟೋ ಕಾಪಿ ತೋರಿಸ್ಲಿ. ಇವ್ರ ಹತ್ರ ಎಲ್ಲ ನನ್ ನಂಬಲ್ಲ, ಸಂಬಂಧಿಕರನ್ನಲ್ಲ, ಇವ್ರನ್ನೆಲ್ಲ ನಾನು ಕೇಳಲ್ಲ. ನಾನು ತೋರಿಸ್ತೀನಿ ಮೇಡಮ್. ನಾನ್ ಯಾರನ್ನು ಇದ್ ಮಾಡಲ್ಲ, ನಾನು ನಮ್ಮನೆಯವ್ರನ್ನೇ ನಾನು ನಂಬಲ್ಲ. ಸಂಬಂಧಿಕರು ಯಾರು ಬೇಡ? ಯಾರು ಬೇಡ ಮೇಡಮ್, ಸಂಬಂಧಿಕರು ಬೇಡ. ಮದ್ವೆ ಆಗಿದೆ ಅನ್ನೋದಕ್ಕೆ ಪ್ರೂಫ್. 5000 ರೂಪಾಯಿ ಬಾಡಿಗೆ ಕರ್ತಾನೆ ಮನೆ ಅಯ್ಯಪ್ಪ. ನಾನು ಫ್ಯಾಕ್ಟ್ ಗಾರ್ಮೆಂಟ್ಸ್ ಹೋಗ್ತೀನಿ ಮೇಡಮ್, 5000 ರೂಪಾಯಿ ಸಂಬಳ ತನ್ನ ಮಕ್ಕಳನ್ನ ಸಾಕಾಗುತ್ತೆ. ಹೆಣ್ಮಕ್ಳಿಗೆ ಏನ್ ಮಾಡ್ತಿದ್ದೀರಿ, ಏನ್ ಮಾಡ್ತೀರಿ? ಇವ್ರದೆಲ್ಲ ಬಿಟ್ಬಿಡಿ, ಇವ್ರ ಬಗ್ಗೆ ಒಂದ್ ಮಾಡ ಕಂಪ್ಲೇಂಟ್ ಹೇಳಿದ್ರೆ ಬಿಟ್ಬಿಡಿ. ಬಿಟ್ಬಿಡಿ ಹೆಣ್ಮಕ್ಳಿಗೆ. ಇವಾಗ ಇಲ್ಲಿವರೆಗೂ ಬಂದಿದ್ದಾರೆ, ಹೆಣ್ಮಕ್ಳ ಹೆಸರಿಗೆ ಡೆಪಾಸಿಟ್ ಮಾಡಿಸ್ತೀನಿ. ಅವ್ರ ಕೈಗಂತೂ ದುಡ್ಡು ಕೊಡಲ್ಲ. ನನಗೆ ಟೈಮ್ ಬೇಕು. ಅವರು ನಾನು ಅವ್ರಿಗೆ ದುಡ್ಡು ಕೊಟ್ಟಂತ ಟೈಮಲ್ಲಿ ನನಗೆ ಅವ್ರ ಕೈಯಿಂದ ಡೈವರ್ಸ್ ಮಾಡಿಸ್ತೀನಿ. ನಾನು ಡೈವರ್ಸ್ ಕೊಡಲ್ಲ ಮೇಡಮ್. ಅವ್ರ ಕೈಯಲ್ಲಿ ನನಗೆ ಬಾಳ ಮಾಡಕ್ಕೆ ಇಷ್ಟ ಇಲ್ಲ. ನಾನು ಡೈವರ್ಸ್ ಕೊಡಲ್ಲ ಮೇಡಮ್. ನಾನು ಡೈವರ್ಸ್ ಕೊಡಲ್ಲ. ಆಗದಿಲ್ಲ, ತಲೆನೋ ಇಲ್ಲ. ನಾನು ಡೈವರ್ಸ್ ಕೊಡಲ್ಲ ಮೇಡಮ್. ನಾನು ಆಗದಿಲ್ಲ ಮೇಡಮ್. ನೀವು ಕಾರ್ ಕೊಡ್ತೀನಿ, ನಾನು ಡೈವರ್ಸ್ ಕೊಡಲ್ಲ ಮೇಡಮ್. ಆಗಲ್ಲ ಮೇಡಮ್, ನನ್ನ ಜೊತೆ ಅವ್ರ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಯಾಕೆ ಗೊತ್ತಾ ಮೇಡಮ್? ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಹಾ ಹೇಳಿ. ನಾನು 15 ದಿನಕ್ಕೆ ಒಂದ್ಸಲಿ ಹೊರಗಡೆ ಹೋಗ್ತಾ ಇರ್ತೀನಿ. ನನ್ನ ಡ್ಯೂಟಿ ಇರೋದು ಹೆಂಗೆ, ನಾನು ಕೂಲಿ ಕೆಲಸ ಮಾಡೋದು, ಎಲ್ಲ ನಾವು ಹೋದ್ರೆ ನಾನು ಹೋಗ್ಬಿಡ್ತೀನಿ. ನಮ್ಮ ತಾಯಿ ತಂದೆ ಅಂತೂ ಮಡಿಕೊಳ್ಳಲ್ಲ. ನಾನು ಇನ್ನೊಂದು ಬಾಡಿಗೆ ಮನೆ ಮಾಡೋಷ್ಟು ಇಡೋಷ್ಟು ಸೋಮಿತಿ ಇಲ್ಲ, ಬಾಡಿಗೆ ಕಟ್ಟೋಕ್ಕೂ ಆಗೋದ ನನಗೆ. ಹೆಣ್ಮಕ್ಳಿಗೆ ಏನು ಬೇಕು ಅದನ್ನು ಮಾಡ್ತೀನಿ, ನನಗೆ ಟೈಮ್ ಬೇಕು ಹೆಣ್ಮಕ್ಳಿಗೆ ಮಾಡೋಕ್ಕೆ. ಮಾಡಿದ್ದೀನಿ ಮಾಡಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಪ್ರತಿಯೊಂದು ಮಾಡಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಹೇಳೋದನ್ನ ದೊಡ್ಡದು ಮಾಡೋದು ಸುಲಭ ಅಲ್ಲ. ಅವ್ರು ಮೊನ್ನೆ ಒಡವೆ ತಗೊಂಡಿದ್ದಾರೆ, ಅದಕ್ಕೆ 6000 ರೂಪಾಯಿ ಕೊಟ್ಟಿದ್ದೀನಿ. ನೀವ್ ಹೇಳಿದಕ್ಕೆ ಬರ್ತೀನಿ, ನಾನು ಮಕ್ಕಳಿಗೆ ಪರಿಹಾರ ಮಾಡ್ತೀನಿ. ಹೆಂಡತಿಗೆ ಆಗಲ್ಲ, ಆಗಲ್ಲ ಹೇಳೋಕ್ ಆಗಲ್ಲ ಮದುವೆ ಆದ್ಮೇಲೆ. ಈ ಅಮ್ಮ ನ್ಯಾಯಾಲಯದ ಮೊರೆ ಒಕ್ಕಿದ್ರೆ ಸೆಕ್ಷನ್ 125 CRPC ಪ್ರಕಾರ ಈ ಅಮ್ಮನಿಗೂ ಕೊಡಬೇಕು, ಇಬ್ರು ಮಕ್ಕಳಿಗೂ ಕೊಡಬೇಕು. ಎಜುಕೇಷನ್, ಮನೆ ಬಾಡಿಗೆ ಎಲ್ಲ ಕನ್ಸಿಡರ್ ಮಾಡಿ ಕೋರ್ಟ್ ಇಮಿಡಿಯೇಟ್ಲಿ ಆದೇಶ ಮಾಡುತ್ತೆ. ನಿನ್ನೊಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಇದರಲ್ಲಿ ಪ್ರಾವಿಷನ್ ಇದೆ, ಇಮಿಡಿಯೇಟ್ ಎಂಟ್ರಿ ಮಾಡಿ ಆದೇಶ ಮಾಡಬಹುದು. ಬರೋದಕ್ಕೆ ಮುಂಚೆ ಮಧ್ಯಂತರ ಒಂದು ಆದೇಶ ಒಂದು ಹೊರಡಿಸುತ್ತೆ ಕೋರ್ಟ್. ಆ ಮಧ್ಯಂತರ ಆದೇಶದಲ್ಲೇ ಹೇಳ್ಬಿಡ್ತಾರೆ ಎಷ್ಟು ಮನೆ ಬಾಡಿಗೆ ಎಷ್ಟು, ಫೀಸ್ ಎಷ್ಟು, ಅವೆಲ್ಲ ಕನ್ಸಿಡರ್ ಮಾಡಿ ಲೈಟ್ ಬಿಲ್ ವಾಟರ್ ಎಲ್ಲ ಕನ್ಸಿಡರ್ ಮಾಡಿ ಕೋರ್ಟ್ ಆದೇಶ ಮಾಡುತ್ತೆ. ನಿಮ್ಮ ಹತ್ರ ಎಮ್ಮ ಕೇಳಬೇಕಾದ ಅವಶ್ಯಕತೆ ಇಲ್ಲ, ಯಾ ಸ್ಪರ್ಧಿ ಕೋರ್ಟ್ ನೀವು ಕೊಡ್ಲೇಬೇಕಾಗುತ್ತೆ. ನೀವು ನಾನು ಮಕ್ಕಳ ಭವಿಷ್ಯ ನೋಡ್ತಾ ಇರೋದು, ಅವ್ರ ಭವಿಷ್ಯ ನಾನು ನೋಡ್ತಾ ಇಲ್ಲ. ಮಕ್ಕಳ ಭವಿಷ್ಯ ನೀವ್ ಹೇಳಿದ್ರಿ, ಆಸ್ ಫಾರ್ ಆಸ್ ಹೆಂಡತಿದಿರಿಗೆ ಏನ್ ಕೊಡಬೇಕು ಕೊಡಬೇಕು ಅಂತ ಹೇಳ್ತಾ ಇದೀರಾ. ಬಾಡಿಗೆ ಕಟ್ಟಬೇಕು, ಮನೆ ಮಾಡಬೇಕು, ಎಲ್ಲ ಮಾಡಬೇಕು. ಅವ್ರ ಕಾರು ಬಂಗ್ಲೆ ಎಲ್ಲ ಬೇಸಿಕ್ ಅಗತ್ಯಗಳು, ಇರೋ ಮನೆ, ಹಾಕೊಳಕ್ ಬಟ್ಟೆ, ಓದಕ್ ವಿದ್ಯಾಭ್ಯಾಸ, ಈ ತರದ್ದೆಲ್ಲ ನೋಡ್ತಾರೆ. ನಿಮ್ಮ ಮಾಸಿಕ ಆದಾಯನು ನೋಡ್ತಾರೆ, ಎರಡೂ ನೋಡ್ತೇ. ಮೇಡಮ್ ನನ್ನ ಮಾಸಿಕ ಆದಾಯ ಹೇಳ್ಬಿಡ್ತೀನಿ, ಒಂದ್ ದಿನಕ್ಕೆ 350 ರೂಪಾಯಿ ನಾನು ಸಂಪಾದನೆ ಮಾಡೋದು. ಕೋರ್ಟಿಗೆ ಹೋದ್ರಂತೂ ನೀವೆಲ್ಲೂ ತಪ್ಪಿಸ್ಕೊಳಕಾಗಲ್ಲ. ತಪ್ಪಿಸ್ಕೊಳಕಾಗಲ್ಲ, ಪೊಲೀಸ್ಗೆ ನೀವು ತಪ್ಪಿಸ್ಕೊಳಕ್ ಹೋದ್ರು ಕಮಿಷನರ್ SP ಲೆವೆಲ್ ಆರ್ಡರ್ ತಗೊಂಡು ಹೇಳ್ಬಿಟ್ಟಿದ್ದಾರೆ. ನೀವು ಜ್ಯೋತಿಷ್ಯರ ಹತ್ರ ಭವಿಷ್ಯ ಕೇಳಿದ್ದು ಹೌದು, ಈಕೆ ಗಂಡ ಮಕ್ಕಳಾಗಲ್ಲ ಅನ್ನೋದು. ಇವತ್ತಿನವರೆಗೂ ನಾನು ಯಾರ ಹತ್ರ ಜ್ಯೋತಿಷ್ಯ ಕೇಳಿಲ್ಲ. ಜ್ಯೋತಿಷ್ಯ ಅನ್ನೋದು ಕುಟುಂಬಕ್ಕೆ ದಾರಿದೀಪ, ಆದ್ರೆ ಕುಟುಂಬವನ್ನ ಬೇರ್ಪಡಿಸುವಂತ ಜ್ಯೋತಿಷ್ಯ ಎಲ್ಲೂ ಇಲ್ಲ. ಆದ್ರೆ ಜ್ಯೋತಿಷ್ಯ ಒಂದು ವಿಜ್ಞಾನನೇ. ಯಾವ ಸಮಯದಲ್ಲಿ ಹುಟ್ಟಿದ್ದಾರೆ, ನಕ್ಷತ್ರ ಯಾವುದು, ಇವೆಲ್ಲವನ್ನ ತಿಳ್ಕೊಂಡು
ಹೇಳಬಹುದು. ಆದ್ರೆ ಹೇಳೋ ಅಭ್ಯಾಸ ಇದೆಯಾ? ಖಂಡಿತವಾಗ್ಲು. ಒಂದು ಕುಟುಂಬವನ್ನ ಒಂದು ಮಾಡ್ತೀವಿ ಹೊರತಾಗಿ, ನಾವೊಂದು ಆ ವ್ರತ ಮಾಡಿ ನಿಮ್ಮ ಕುಟುಂಬ ಸರಿ ಹೋಗುತ್ತೆ ಅಂತ ಹೇಳ್ತೀವಿ ಹೊರತಾಗಿ ನೀವೆಲ್ಲ ಡೈವರ್ಸಿ ತಗೊಳ್ಳಿ ಅಂತ ಯಾರು ಯಾವ ಜ್ಯೋತಿಷು ಹೇಳಕ್ ಸಾಧ್ಯ ಇಲ್ಲ. ಇನ್ಮೇಲೆ ನಿಮಗೆ ಗಂಡು ಸಂತಾನ ಆಗೋದಿಲ್ಲ, ಇಂಥ ಮಗು ಹುಟ್ಟುತ್ತೆ ಅಂತ ಖಂಡಿತವಾಗ್ಲು ನಮ್ ಜ್ಯೋತಿಷ ಇದೆ ಹೇಳುತ್ತೆ. ಬಟ್ ಹಾಗಂತ ಹೇಳಿ ಅದು ಹೆಣ್ಣು ಮಗಳಿಂದಾನೆ ಆಗುತ್ತೆ ಅನ್ನೋ ಸುಳ್ಳು. ಗಂಡು ಮಗು ಆಗೋದಾಗ್ಲಿ ಹೆಣ್ಣು ಮಗು ಆಗೋದಾಗ್ಲಿ ಇದಕ್ಕೆ ಇಬ್ರು ಕಾರಣರಾಗಿರ್ತಾರೆ. ಒಬ್ರು ಮಾತ್ರ ಮೂಲಕ ನಿನಗೆ ಗಂಡು ಸಂತಾನ ಆಗೋದಿಲ್ಲ, ಇನ್ನೊಬ್ಳನ್ನಾಗು ಆಗತ್ತೆ. ಇಲ್ಲ ಇಲ್ಲ, ಖಂಡಿತವಾಗ್ಲು ಇಲ್ಲ ಇಲ್ಲ ನೋಡಿ. ಹಾಗಂತೇಳಿ ಇದು ಜ್ಯೋತಿಷ್ಯದ ಮೇಲೆ ತಲೆ ಹಿಡಿಯೋದು ಅದು ಒಳ್ಳೇದಲ್ಲ. ಇಲ್ಲಿ ಜ್ಯೋತಿಷ್ಯದ ಒಂದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತೀನಿ. ಯಾರ ಹತ್ರ ಹೋಗಿ ನಾವು ಜ್ಯೋತಿಷ್ಯ ಕೇಳಿಲ್ಲ ಇವತ್ತು. ಸರಿ, ನೀನ್ ಕೇಳಿಲ್ಲ, ನಾನು ದೇವರಿಗೆ ಮಾತ್ರ ಮಾಡ್ಕೊಂಡಿಲ್ಲ. ದೇವರಿಗೆ ಮಾತ್ರ ಮೊರೆ ಹೋಗ್ತೀನಿ. ನೀನ್ ಬಂಡಿ ಮಕ್ಕಳ ಅಮ್ಮನ ನಂಬ್ತೇನೆ ನೋಡು, ಅದೇ ತಾಯಿ ಮೇಲೆ ನೀನ್ ಕರ್ಪೂರ ಹಚ್ಚಿಕ್ಬಿಟ್ಟು ನೀನ್ ಆಣೆ ಮಾಡು, ಅವ್ ಎರಡು ಮಕ್ಕಳ ಹುಡ್ಸಿ ಅವಳ ಮದುವೆ ಮಾಡ್ಕೊಂಡ್ ಬಂದಿಲ್ಲ ಅಂತ ನೀನ್ ಆಣೆ ಇಕ್ಬಿಡು. ನಾನ್ ಅವ್ರ ಎಷ್ಟು ಜನ ಅವ್ರ ಅಷ್ಟು ಜನಕ್ಕಲ್ಲ ಚಪ್ಪಲಿ ಹೊಡ್ಸ್ಕೊಂತೀನಿ ನಾನು. ಆಯ್ತು, ಇವಾಗ ನಾನು ಪ್ರಮಾಣ ಮಾಡ್ತೀನಿ, ನಾನ್ ಪ್ರಮಾಣ ಮಾಡಕ್ ರೆಡಿ ಇದ್ದೀನಿ. ನಾನ್ ಮಾಡ್ತೀನಿ ಕರ್ಪೂರ ನೋಡಿ, ನಾನು ಹಚ್ಕೊಂಡ್ ತೋರಿಸ್ತೀನಿ ಸರ್, ನಾನು ಹಚ್ಕೊಂಡ್ ತೋರಿಸ್ತೀನಿ. ನಿಜ ಸತ್ಯ ಯಾವತ್ತು ಅಳಿಸೋಗಿಲ್ಲ. ಅಲ್ಲಮ್ಮ ನೀವು ಕರ್ಪೂರ ಅಂದ್ರಿ, ಈಗ ಬೇಡ ಅಂತೀರಾ? ಮೇಡಮ್ ಹಂಗಲ್ಲ ಮೇಡಮ್, ಆ ಮಕ್ಳು ಇವಾಗ ಅವ್ರು ಗೊತ್ತಿಲ್ಲ ಅಂತಂದ್ರೆ ನಾಲ್ಕು ಜನ ಟಿವಿ ದಯವಿಟ್ಟು ಈ ಟಾಪಿಕ್ ನ ಬಿಟ್ಟಾಕ್ಬಿಡಿ. ಹೆಣ್ಮಕ್ಳು ಟಾಪಿಕ್ ಮಾತಾಡಿ, ನಾನು ಮಾತಾಡ್ತೀನಿ. ಈ ಟಾಪಿಕ್ ನ ಬಿಟ್ಟಾಕ್ಬಿಡಿ. ಹೆಣ್ಮಕ್ಳು ಟಾಪಿಕ್ ಮಾತಾಡಿ, ಏನ್ ಮಾಡ್ಬೇಕು, ಏನ್ ಏನ್ ಪರಿಹಾರ ಮಾಡ್ಬೇಕು. ನೀವು ಕರ್ಪೂರ ಮಾಡ್ಬೇಡಿ, ಎಲ್ಲ ಮಾಡ್ಬೇಕು. ನಾನೇನ್ ಮಾಡ್ಲಿ? ಅವೆರಡು ಹೆಣ್ಮಕ್ಳನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ ಮೇಡಮ್? ಕಳ್ಸ್ಬಿಡು ನಾನು, ಸಾಕು. ನಾನು ಕಳ್ಸಂಗಿದ್ರೆ ಇಷ್ಟುದಾಗ ಮಕ್ಳು ಮಾಡ್ತಾ ಇದ್ದೆ ಮೇಡಮ್, ನನ್ನ ಮಕ್ಕಳನ್ನ ಇಷ್ಟುದಾಗ ಮಾಡ್ತಾ ಇದ್ದ. ಸ್ವಂತ ನಿಮ್ಮ ಸೋದರತ್ತೆ ಮಗಳಲ್ವಾ, ಜೀವನದಲ್ಲಿ ಎಲ್ಲರೂ ಎಡುತ್ತಾರೆ. ನಮ್ಮ ಮಕ್ಳ ಭವಿಷ್ಯ ನೋಡ್ಕೊಂಡು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡೋಗಿ. ಈಗ ನೀನು ಸೇರು ಸಭಾ ಸೇರು ಅಂದ್ರೆ ಆಯಪ್ಪನು ಅಂದ್ರೆ ಏನ್ ಮಾಡಕ್ ಆಗಲ್ಲ. ಇದು ಏಳನೇ ಪಂಚಾಯತಿ, ನಾಳೆ ದಿನ ತಿರ್ಗಾ ಏನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಬಾಳಿ ಬದುಕೋ ವಯಸ್ಸು, ದಯವಿಟ್ಟು ಬಿಡಬೇಡಿ. ಎಸ್ಸಲ್ಲಿ ಸಮಯ ಕೊಡೋದು ಮೇಡಮ್, ನಾನೇ ಸೋತು ಮನೆ ಬಾಗಿಲ್ಗೆ ಹೋಗಿದ್ದೀನ. ಏನ್ ಡಿಸಿಷನ್ ಮಾಡ್ತೀರಾ ಮಾಡಿ, ಅದ್ರ ಮೇಲೆ ನಾನು ಬದ್ಧ ಆಗ್ತೀನಿ. ಕಾನೂನು ಬದ್ಧವಾಗಿ ಮಾತಾಡೋದಾದ್ರೆ ಅವರು ಪರಿಹಾರ ಕೇಳ್ಬೋದು ನಿಮ್ಮಿಂದ. ಹೆಂಡತಿ ಮತ್ತು ಮಕ್ಕಳಿಗೆ ಎಲ್ರಿಗೂ ಕೊಡ್ಬೇಕಾಗುತ್ತೆ. ನೀವು ಆ ತರ ಮಾಡ್ಕೋತೀರಾ, ಎಲ್ಲ ಕರ್ಕೊಂಡು ಹೋಗಿ ಜೊತೆಲಿ ಇದ್ ಮಾಡ್ಕೋತೀರ, ಡಿಸೈಡ್ ಮಾಡ್ಕೊಳ್ಳಿ. ನಾನು ಅಬ್ಸರ್ವ್ ಮಾಡಿದೆ ನೀವು ಮಾತಾಡ್ತಾ ಇರೋದು. ಹೆಣ್ಣು ಹೆಣ್ಣಾಗಿರ್ಬೇಕು ಅಂದ್ರೆ ಹೆಣ್ಣಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ? ನಾಲ್ಕು ಕೋಡೆ ಮಧ್ಯದಲ್ಲಿ ಇರಂಗ್ ಮಾಡಿದ್ದೀರಾ? ಜವಾಬ್ದಾರಿ ಯಾರು ಎತ್ಕೋಬೇಕು? ತಾವ್ ತಾನೆ ಕೋರ್ಟ್ಗೆ ಹೋದ್ರೆ ಅವ್ರ ಹತ್ರ ನಿಮ್ಮ ಹತ್ರ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ. ಕೋರ್ಟ್ ಆದೇಶ ಆಗುತ್ತೆ, ಇಷ್ಟು ದಿವಸ ಬಿಟ್ಟಿರೋದೇ ತಪ್ಪು ಅಯ್ಯಮ್ಮ. ಸಪೋಸ್ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಲೀಗಲಿ ಆ ಅಮ್ಮ ಕ್ಲೀನ್ ಆಗಿ ಎಲ್ಲ ಕ್ಲೈಮ್ ಮಾಡ್ಕೋಬಹುದು. ಸರ್ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಕೈಯಲ್ಲಾಗುದಲ್ಲ ಲೀಗಲ್ ಆಗ ಮಾಡ್ಬೇಕಲ್ಲ. ನೀವು ಬರೀ ಬೇಜವಾಬ್ದಾರಿಯಲ್ಲಿ ಮಾತಾಡ್ತಾ ಇದ್ದೀರಿ. ಬೇಜವಾಬ್ದಾರಿ ಅಂತಲ್ಲ ಸರ್, ನನಗೆ ನೋವು ಅಲ್ಲದೆ ಹೆಣ್ಣು ಮಕ್ಕಳಿಗೆ ನೋವಾದ್ರೆ ಮಾತ್ರ ನ್ಯಾಯ ಇದ್ ಮಾಡ್ತೀರಾ? ಈಗ ಮುಂದೆ ಏನ್ ಮಾಡ್ಬೇಕು ಯೋಚನೆ ಮಾಡ್ಕೊಂಡು ಮುಂದೆ ನಾನು ಏನ್ ಮಾಡ್ಬೇಕು, ನನ್ನ ಮಕ್ಳಿಗೆ ಏನ್ ದಾರಿ ಮಾಡ್ಬೇಕು ಅಂತ ಹೇಳ್ತೀರೋ ಆ ದಾರಿ ಮಾಡ್ಕೊಂಡು ಎಂಟಿಗೆ ಏನ್ ಕೊಡ್ಬೇಕು ಮೇಡಮ್? ತಿಂಗ್ಳಿಗೆ 1,000 ರೂಪಾಯಿ ಕೊಡ್ಬೇಕಾ? ಕೊಡ್ತೀನಿ. ನೀವು ಡಿಸೈಡ್ ಮಾಡೋದಲ್ಲ, ಒಂದ್ ಕೆಲಸ ಇಷ್ಟೊಂದ್ವರೆಗೂ ಇಲ್ಲಿವರೆಗೂ ಕುತ್ಕೊಂಡು ನ್ಯಾಯ ಮಾಡೋದು ಬೇಕಾಗಿರ್ಲಿಲ್ವಲ್ಲ. ಕೋರ್ಟ್ ಅಲ್ಲಿ ಹಾಕೊಂಡು ಕೋರ್ಟ್ ಅಲ್ಲಿ ಅದು ಕೊನೆ ಅಂತ ಮಾಡ್ಕೊಳ್ಳಿ. ಏನ್ ಮಾಡ್ತೀರಿ? ಏನ್ ಮಾಡ್ಬೇಕು ಹೇಳಿ? ಏನ್ ಮಕ್ಳಿಗೆ ಏನ್ ಮಾಡ್ಬೇಕು ಹೇಳಿ? ನೀವು ಮಾಡ್ತೀನಿ ಮೇಡಮ್, ನಾನು ಹೇಳ್ತೀನಿ, ಇಬ್ರಿಗೂ 1,00,000 ರೂಪಾಯಿ ಡೆಪಾಸಿಟ್ ಮಾಡ್ತೀನಿ. ಅವ್ರ ಕೈಗಂತೂ ದುಡ್ಡು ಕೊಡಲ್ಲ ನಾನು. 1,00,000 ಡೆಪಾಸಿಟ್ ಮಾಡ್ತೀನಿ ಅವ್ರ ಹೆಸರಿಗೆ. ಅಂದ್ರೆ ಈಗ ತಕ್ಷಣ ಕಾಲಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ಮೇಡಮ್, ಟೈಮ್ ಬೇಕು. ನೀನು ನಿನ್ನಿಂದ ಕಾಲ ನೀನು ಸರಿಯಾಗಿ ನನ್ನ ಮಗಳ ಬಾಳಿಸ್ತಲ್ಲ, ನಿನ್ನ ನನ್ನ ಗಂಡನ ಕೈ ಹೊಡ್ಕೊಳ್ಳೋಕೆ ನನ್ನ ಕರ್ಮ ಬಂದು ನನ್ನ ಗಂಡನ್ಗೆ ಎರಡು ಕೈ ಇಲ್ಲ. ತೊಂಗೆ ಮ್ಯಾಲಿನ ಮಂಗನ ವಂಶದ ಒಂದೊಂದು ಬಳ್ಳಿಯ ನನ್ನ ಮಗಳು ಬಹಳ ಹಾಳ್ಮಾಡ್ ಬಾಯಿ ಮಣ್ಣ ಕೈದು ಮೇಡಮ್ ತುಂಬಾ ಕಷ್ಟ ಕೊಟ್ಟಲ್ ಮೇಡಮ್ ತನ್ನಗೂ ಕೊಟ್ಟೆ. ತಪ್ಪಿಸುವ ಮಂದಿ ನಾವು ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸ್ ಆಗಿ ಹೋಗಲು ಅವ್ನು ಹೋಗಂ ಕಮ್ಮಿ ಬಿಡ್ಬಾರ ಮೇಡಮ್ ಅವ್ನ ಡೈವರ್ಸ್ ನೋಟಿಸ್ ಅಪ್ಲೈ ಮಾಡ್ತೀನಿ. ಕೇಳ್ತೀನಿ ಮೇಡಮ್ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡಿ. ಏನ್ರಿ ಡೈವರ್ಸ್ ಅಪ್ಲೈ ಮಾಡ್ಬಿಡ್ತೀರಿ? ಅದ್ನ ಹಂಗುತ್ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗುತ್ತಕ್ಕ ಅದ್ನ ಹಂಗು ಏನ್ ಮಾಡ್ಬೇಕೀಗ? ನೀವ್ ಹೀಗಾಡಿದ್ರೆ ಎಲ್ಲಿ ಕರ್ಕೊಂಡು ನಾನು ತುಂಬಾ ಕೇಳ್ದೆ ಮೇಡಮ್.
ಮಕ್ಕಳಿಗೋಸ್ಕರ ಆದ್ರೂ ನೀವು ಇಬ್ರು ಹೊಂದಾಣಿಕೆ ಮಾತ್ ಕೇಳ್ಬೇಕಲ್ವಾ? ತಾಯಿ ಬೆಲೆ ನಿಮ್ಗೇನ್ರಿ ಗೊತ್ತು? ಇವತ್ ನೀವು ಸುಲಭನಾಗಿದ್ದು ಬಿಡ್ತೀರಾ, ಇವತ್ ಬೇಡ ಅಂತ ಎಷ್ಟು ಸುಲಭನಾಗಿ ಹೇಳ್ಬಿಡ್ತೀರಾ. ಇವತ್ತು ನೀವು ಬೀದಿಲ್ ಬಿದ್ದಿರ್ಬೋದು, ಆದ್ರೆ ಅವ್ರು ಹೆಂಗಸು ಬೀದಿಲ್ ಬೀಳಕ್ಕಾಗುತ್ತೇನ್ರಿ? ಅಷ್ಟು ಮಕ್ಕಳನ್ನ ದೊಡ್ಡದ್ ಮಾಡ್ಬೇಕಾದ್ರೆ ಇವತ್ ನನ್ ಕಳ್ಸ್ಬಿಡು. ನೀನು ಮಾಡಿದ್ಯಾ, ನೀನ್ ಇದ್ ಮಾಡಿದ್ಯಾ ಅಂದ್ರೆ ಯಾವ ಮಗ ತಾನೇ ಸುಮ್ನಿರ್ತಾನೆ? ತಾಯಿನೂ ಹೆಣ್ಣು ಅವ್ರ ತಾಯಿನೂ ಏನ್ರಿ ಇಲ್ಲೆಲ್ಲ ಪ್ರಚಾರ ಮಾಡೋದು ಎಲ್ರು ಬೀದಿಗೆ ತರಬೇಡಿ. ನೀವು ಅದನ್ನ ಬೀದಿಗೆ ನಾನೆಲ್ಲ ತಂದಿದ್ದು, ನಾನೆಲ್ಲ ತಂದಿದ್ದು, ಅವ್ರು ತಗೊಂಬಂದಿದ್ದು. ಇವತ್ತು ಚೊಪ್ಪಲಿ ಹಾಕೊಂಡಿದ್ದಾರೆ ಉಡಿಯಕ್ಕೆ. ನೀವು ಅಪ್ಪಗೂ ಒಂದೇ ನಿಮ್ಗೂ ಒಂದೇ, ಆ ತರ ಹೆಣ್ಣನೆಲ್ಲ ಆ ತರ ಹೇಳ್ಬಾರ್ದಲ್ವಾ? ಅವ್ರ ಬಾಯಲ್ಲ ಮತ್ತೊಂದು ಮಾಡ್ಕೊಳ್ಳಿ ಸೀಟು ಮುಂದಕ್ಕೆ. ಮುಂದಕ್ಕೆ ಅದೇ ಮೇಡಮ್, ನನ್ನ ಕೈಯಲ್ಲಾಗಿದ್ದನ್ನ ನಾನು ಹೇಳಿದ್ದೀನಿ. ನನಗೆ ಡೈವರ್ಸ್ ನೋಟಿಸ್ ಬೇಕು. ನಾನು ಡೈವರ್ಸ್ ಕೊಡಲ್ಲ ಮೇಡಮ್. ಅದು ಅವ್ರ ಇಷ್ಟ, ಅದು ನಾನು ಡೈವರ್ಸ್ ಕೊಡಲ್ಲ ಮೇಡಮ್. ಇಲ್ಲ ಕೊಡಲ್ಲ, ಆಗಲ್ಲ ಆಗಲ್ಲ ಮೇಡಮ್. ನಿಮಿಷ, ನಾನು ಕರ್ಕೊಂಡು ಹೋಗಿ ಇಕ್ತೀನಿ. ನಾಳೆ ದಿನ ಈ ತರ ಮಾಡಿದ್ರೆ ನೀವೆಲ್ಲ ಬರ್ತೀರಾ ಸಾಕ್ಷಿಗೆ? ಬರಲ್ಲ, ನಾನು ಬರಲ್ಲ ಮೇಡಮ್. ಇಲ್ಲೇ ಇದೆ ಮೇಡಮ್, ಒಂದು ನಿಮಿಷ, ನಾನು ಇದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ, ಅನುಭವಿಸ್ಬಿಟ್ಟು. ಇಲ್ಲ ಮೇಡಮ್, ನೀವು ಸುಳ್ಳು ಹೇಳ್ತೀರಿ ಮೇಡಮ್. ಎಲ್ಲಾನು ಸರಿಯಾಗಿ ಐತೇ, ಇನ್ಯಾವುದೋ ಒಂದು ನೆಟ್ಟಗೆಲ್ಲ, ಎಲ್ಲಾನು ನೆಟ್ಟಗೆ ಇದ್ರೆ ಅದು ಒಂದು ಜೀವನ ಅಲ್ಲ. ದಯವಿಟ್ಟು ನನ್ ಮಾತಾಡೋವರೆಗೂ ಯಾರು ಮಾತಾಡ್ಕೊಡ್ತು ಅದೊಂದು ನನ್ಗೆ ಇದು ಮಾಡ್ಕೊಡಿ. ಮಾತಾಡಿ ಮಾತಾಡಲ. ವರ್ಷ 12 ವರ್ಷ ಮದ್ವೆ ಆಯ್ತು. ಅವ್ರು ಎಷ್ಟು ತಿಂಗಳು ನಮ್ಮನೇಲಿ ಇದ್ರು ಅದೊಂದು ನನಗ್ ಬೇಕು. ಸೋದರ ಮಾವನ ಮೇಲೆ ನೀನು ಅಪವಾದ ಹೊರಿಸ್ದೆ, ಇಷ್ಟು ಜನದ ಮುಂದೇನು ಹೇಳ್ತೀನಿ. ಬಾಡಿಲ್ ಕೈ ಹಾಕದ, ಬಟ್ಲಲ್ಲಿ ಬಗ್ ನೋಡ್ದ. ನಾನು ಹೇಳೇ ಇಲ್ಲ, ಇದನ್ನ ನೀನೇ ಹೇಳ್ಬಿಟ್ಟೆ. ಮಾತಾಡ್ಕೊಡ್ದು ಅಂತ ಹೇಳ್ದಿರಾನೆ, ರಿಪೋರ್ಟರ್ ಹತ್ರ ಹೇಳಿದ್ಯಾ? ಹನುಮಂತ ನಗರ ಸ್ಟೇಷನ್ ನಲ್ಲಿ ತೀರ್ಮಾನ ತಗೊಂಡು ಕರ್ಕೊಂಡು ಹೋದೆ ನನ್ನ ಮನೆಗೆ. ನೀನು ಗುರುವಾರ ಮಧ್ಯಾಹ್ನ 4 ಗಂಟೆಗೆ ಬಂದೆ, ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡುದು. ನಮ್ಮಪ್ಪ ಬೇಕು, ನಮ್ಮಅಮ್ಮ ಬೇಕು. ಇದೆಲ್ಲ ಹಳೆ ಕತೆ ಆಯ್ತು. ಈಗ ಮಕ್ಕಳ ವಿಷಯ ಏನ್ ಮಾಡೋದು? ಮಕ್ಕಳ ವಿಷಯ ನಮ್ಗೆ ಆ ಅಮ್ಮ ಬೇಡ. ನಾವು ಮಕ್ಕಳಿಗೆ ಕೊಡ್ಬೇಕಾ? ನಾವು ಪರಿಹಾರ ಮಾಡ್ತೀವಿ, ನಮಗ್ ಬಿಡುಗಡೆ ಬೇಕು. ಹಿಂಗು ತಕ್ಕ ಅದ್ನ ಹಂಗು ತಕ್ಕ, ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ಹೆಣ್ಮಕ್ಳು ನನ್ ಮಗನ್ ಗುಟ್ಟಿರೋ ಬತ್ತಾ ಹೋಯ್ತಾ ಇದ್ದ ಹುಟ್ಟವ್ರೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಗಂಡನು ಫೋನ್ ಮಾಡವಳೆ, ನನ್ ಮಗಳು ಮೈನರಿತ ಸಮಯ ಬಂದೈತೆ, ನನಗೆ ಬಂಧು ಬಳಗ ಬೇಕು. ಅವಾಗ ಗೊತ್ತಿಲ್ವಾ ನಿನ್ಗೆ ಬಂಧು ಬಳಗ ಬೇಕು? ಇಷ್ಟು ವರ್ಷ ಬುದ್ಧಿ ಇರ್ಲಿಲ್ಲ, ಈಗ ಬುದ್ಧಿ ಬಂತು. ಇವಾಗ ಸರಿ, ಅವನಿಗೊಂದ್ ಕಣ್ಣಿಲ್ಲ, ಅವನು ಬೀದಿಲ್ ನಿಂತಾನೆ, ಅವನಿಗೆ ನ್ಯಾಯ ಕೊಡ್ಸ್ರಿ. ಅವನಿಗೊಂದ್ ಕಣ್ಣಿಲ್ಲ, ಅವನ್ ಮದ್ವೆನು ಮಾಡ್ಕೊಂಡಿಲ್ಲ. ಅವನಿಗೆ ಕೆವಲಾಯ್ತಾ ಬೇರೆ ಕಡೆ ಹೋಗ್ತಾರೆ. ನಮ್ಮನೇಲೂ ಇಲ್ಲ, ಅವನು ನಮ್ ಯಜಮಾನ ಸೇರಿಸಿಲ್ಲ. ಯಾಕೆ ಯಾಕೆ ಈ ಪಂಚಾಯತಿ ತಗೊಂಡ್ ನನ್ ಮನೆವರೆಗೆ ಬರ್ಬೇಡ? ಮದ್ವೆ ಆಗಿಲ್ಲ, ಹೋಗು. ಇಲ್ಲಮ್ಮ, ನಾನು ನಮ್ಮನೆ ಕರ್ಕೊಂಡೋಗಲ್ಲ. ನಮ್ಮ ಮನೇಲಿ ನನ್ ವಸೂಲ್ ತುಳ್ಸಲ್ಲ. ನನ್ ಗಂಡನ ಮೇಲೆ ಅಪವಾದ ಬಂದ್ಮೇಲೆ ನನ್ ಗಂಡನ್ ನನ್ ಮನೆ ಕರ್ಕೊಂಡೋಗೇ. ತೀರ್ಮಾನ ಮಾಡೋದಿದ್ರೆ ನೀವು ಮಾಡಿ, ಇಲ್ಲ ಅಂದ್ರೆ ಬೇರೆ ಕಡೆ ಕಳಿಸ್ರಿ, ಅಷ್ಟೇ ನಾನು ಹೇಳೋದು. ಮೇಡಮ್, ಯಾವ್ದು ಸಮಸ್ಯೆ ಇದು ಬಗೆಹರಿಬೇಕು ಅಂದ್ರೆ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡಿ ನನ್ಗೆ ಡೈವರ್ಸ್ ನೋಟಿಸ್ ಕೊಡ್ಸಿ. ಮಕ್ಕಳಿಗೆ ಏನ್ ಪರಿಹಾರ ಆಯ್ತೋ ಅದನ್ನ ಪರಿಹಾರ ಮಾಡಿ ಅಷ್ಟೇ. ಅದು ಇನ್ನ ಮತ್ತೆ ಮಾತುಕತೆ ನೀವೀಗ ಎಲ್ಲಿದ್ದೀರಿ? ನಿಮ್ ಮನೆಯಲ್ಲಿ ಹನುಮನ್ನಗರ ಇಲ್ಲ ಅಂತ ಇದಾರಲ್ಲ ಅವ್ರು. ನಮ್ ತಂದೆಯವ್ರು ನನ್ನ ಸೇರಿಸಿಲ್ಲ. ಮತ್ತೆ ಎಲ್ಲಿ ಇರ್ತೀರಿ? ಗಾಡಿ ಮಳುಕೋತೀನಿ, ಬರ್ತೀನಿ. ಸ್ನಾನ ಎಲ್ಲಿ ಮಾಡ್ತೀರಿ? ಯಾವಾಗ ಎಲ್ಲನ ಸಿಕ್ಕದಾಗ ಭಾಷೆ ಇದು ಮಾಡ್ಕೋತೀನಿ, ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ. ಊಟ ಅಲ್ಲ, ಯಾವತ್ತು ಅವ್ರು ಹೇಳಿದ್ದಾರೆ ಕೇಳಿ, ನಮ್ ತಂದೆ ಏನ್ ಹೇಳಿದ್ದಾರೆ ಗೊತ್ತಾ? ಎತ್ತಿರೋ ತಪ್ಪಿ ಯಾವತ್ತ ಬಂದ್ರೆ ಊಟ ಹಾಕೊಳ್ಸು. ಹೆಣ್ಮಕ್ಳು ಬಗ್ಗೆ ನೀವ್ ಹೇಳ್ತಾ ಇದ್ದೀರಾ, ನಾನ್ ಮಾಡ್ತೀನಿ. ಏನ್ ಮಾಡ್ಬೇಕು ನೀವ್ ಹೇಳಿದಿರಾ, ಪರಿಹಾರ ಮಾಡಿ ಅಂತ ಪರಿಹಾರ ಮಾಡ್ತೀನಿ. ಅವ್ರನ್ನಂತೂ ನನ್ ಜೊತೆ ಕರ್ಕೊಂಡು ಹೋಗಿ ಇಷ್ಟ. ಸೊ ಇದು ಎಷ್ಟೊತ್ತು ಕೂತು ಮಾತಾಡಿದ್ರು ಹೀಗೆ ವಾದ ಪ್ರತಿವಾದಗಳು, ಆರೋಪ ಪ್ರತ್ಯಾರೋಪಗಳು ಹೀಗೆ ಬರ್ತಾ ಇರುತ್ತೆ ಅಂತ ಅನ್ಸುತ್ತೆ. ಜೀವನದಲ್ಲಿ ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ, ಗಂಡು ಹೆಂಡತಿಗೆ ಸಿಲಿಂಡರ್ ಆಗ್ಬೇಕು, ಹೆಣ್ಣು ಗಂಡನಿಗೆ ಸಿಲಿಂಡರ್ ಆಗ್ಬೇಕು. ಇಲ್ಲಾಂದ್ರೆ ಅವರಿಬ್ರು ದೊಡ್ಡವ್ರಿಗೆ ಸಿಲಿಂಡರ್ ಆಗ್ಬೇಕು. ಅವ್ರು ಹೇಳ್ತಿದಾರೆ ಮಕ್ಕಳಿಗೆ ನಾನು ಏನ್ ಬೇಕೋ ಪರಿಹಾರ, ಆದ್ರೆ ಮಕ್ಕಳು ಕೇಳ್ತಾ ಇರೋದು ತಂದೆದ ಪರಿಹಾರ ಕೇಳ್ತಿಲ್ಲ, ಅವರ ತಂದೆ ಬೇಕು ಅಂತ.
ಇವರು ಗಂಡ ಬೇಕು ಅಂತ ಕೇಳ್ತಾರೆ. ಇಷ್ಟು ದಿನ ಆಯ್ತು, ಏನು ಮುಂದುವರಿಯಿತು, ಜಗಳ ಆಯ್ತು, ಇದೆಲ್ಲ ಆಯ್ತು, ಎಲ್ಲ ಮುಗ್ದೋಯ್ತು, ಕೊನೆಗೆ ಒಂದು ಚಾನ್ಸ್ ಕೊಡೋಣ, ಬದುಕಲಿ, ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಳ್ಳಿ ಅದನ್ನ. ಒಬ್ಬನು ಈಗ ಜೀವನ ಮಾಡ್ದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯ ಅನ್ನೋದು ಬರುತ್ತೆ. ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರುತ್ತೆ, ಒಂದು ಜಗಳ ಆಗ್ಬೋದು, ಕುಟುಂಬದಲ್ಲಿ ಸಂತೋಷ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಹಂತವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ಇವ್ರು ಹೇಳ್ತಾ ಇದಾರೆ ನನ್ನ 12 ವರ್ಷದಿಂದ ಜೀವನ ಮಾಡಿಲ್ಲ ಅಂತ. ಒಂದು ವರ್ಷನೂ ಜೀವನ ಮಾಡಿಲ್ಲ ಅಂದ್ರೆ ಒಬ್ಬರನ್ನೊಬ್ಬನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಷ್ಟೇ. ಆ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಜೀವನ ಮಾಡಬಹುದು. ಇದು ನಮ್ಮ ಧರ್ಮಕ್ಕೂ ಅಪಾರ್ಥ. ಯಾವುದೇ ಕಾರಣಕ್ಕೂ ಅವರಿಬ್ರು ವಿಚ್ಛೇದನ ತಗೊಳ್ಳೋದು ಒಳ್ಳೇದಲ್ಲ, ಆ ಮಕ್ಕಳ ರೂಪದಲ್ಲೂ ಯೋಚನೆ ಮಾಡಿದ್ರು ಒಳ್ಳೇದಲ್ಲ. ಅವ್ರು ಹೇಳಿದ್ರು ಓಕೆ, ನಾನು ನಮ್ಮ ತಂದೆ ನಮ್ಮ ಅಣ್ಣ ನಮ್ಮ ಅತ್ತಿಗೆನೆಲ್ಲ ಕೂತ್ಕೊಂಡು ಮಾತಾಡ್ತೀನಿ, ಅವ್ರ ಡಿಸಿಷನ್ ಏನು ಇದೆ ನೋಡೋಣ. ಯಾಕೆಂದರೆ ನನಗಂತೂ ಮನೆ ಮಾಡಿ, ಯಾಕೆಂದರೆ ಸಾಲ ಮಾಡೋಕ್ಕಾಗಲ್ಲ ನಾನು, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ಸಾಲ ಮಾಡೋಕ್ಕಾಗಲ್ಲ. ಅಲ್ಲಪ್ಪ, ನೀವು ನಿಮ್ಮ ಮನೆಗೆ ಅವ್ರನ್ನ ಕರ್ಕೊಂಡು ಹೋದರೆ ಎಲ್ಲರಿಗೂ ಇದರಿಂದ ಒಳ್ಳೆಯದು. ಇಲ್ಲ ಮೇಡಮ್, ದಯವಿಟ್ಟು ನಮ್ಮ ತಾಯಿ ತಂದೆ ಒಪ್ಪ ಪ್ಲೀಸ್. ಯಾಕೆಂದರೆ ಅವರು ನನ್ನ ಗಂಡನ ಮೇಲೆ ಅಷ್ಟೊಂದು ಅಪಮಾನ ಹೊರಿಸಿದ್ದಾರೆ ಅಂತ ಅವರು ಇದನ್ನ ಮಾಡ್ತಾ ಅವರು ಒಪ್ಪಲ್ಲ. ಮನೆಗೆ ಹೋಗಿ ಆಲೋಚನೆ ಮಾಡಿ ಯಾವಾಗ ಹೇಳ್ತೀರಿ? ಒಂದು 15 ಡೇಸ್ ಟೈಮ್ ಕೊಡಿ, ಹೇಳ್ತೀನಿ. 15 ದಿವಸ ಬೇಕಾ ಮನೇಲಿ ಮಾತಾಡಕ್ಕೆ? ನಮ್ಮ ತಂದೆ ಯಾರು ಹೇಳಿದ್ರು ಕೇಳೋ ಮೊಮೆಂಟ್ ಇಲ್ಲ. ನನ್ನ ಇಷ್ಟ ಮುಖ್ಯ ಅಂತ ಹೇಳಿ ಇಷ್ಟು ವರ್ಷ ಕಾದಿದ್ದೀನಲ್ವಾ, ನೀವು ಇಲ್ಲಿಗೆ ಬರೋ ಬದಲು ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿದಿದ್ರೆ. ನೀನು ನನಗೆ ಫೋನ್ ಮಾಡಿದ್ದಾರೆ ಏನಂತ, ಈ ಥರ 4 ಜನ ಬರ್ತಾ ಇದ್ದೀವಿ, ಕೇಳ್ತೀವಿ, ಮಾಡ್ತೀವಿ ಅಂತ. ನಾನಂದೆ ವೆಯ್ಟ್ ಮಾಡಿ, ವೆಯ್ಟ್ ಮಾಡಿದಷ್ಟು ನಿಮಗೆ ಒಳ್ಳೇದು, ನಾಳೆ ದಿನ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮನ್ನು ಕರ್ಕೋಬೋದು ಅಂತ ಓಪನ್ ಆಗಿ ಹೇಳಿದೆ. ಇವ್ರು ಅಂದ್ರು ಒಂದು ಟೈಮು ಅನ್ನೋದು ಬೇಕು ಅಂತ. ಅದು 12 ವರ್ಷದಿಂದ ಅವ್ರನ್ನ ಕೊಡ್ತಾನೆ ಬಂದೆ, ನಮ್ಮ ಅಮ್ಮನಿಗೆ ಹೇಳ್ತೀನಿ ಅಂತ ಕೊಡ್ಲಿಲ್ಲ. ಈಗೇನು ಹೇಳ್ತಾ ಇರೋದು ಅವರು ಈ ಥರ ಮಾಡ್ತೀನಿ, ಅವ್ರು ನಿಜವಾಗೂ ಮಾಡಲ್ಲ ಮೇಡಮ್. ಬಿಟ್ಟೋಗಿ ನಾನು ಅದೇ ಥರ ಮಾಡಿದ್ದಿದ್ರೆ ನನ್ನ ಮಕ್ಕಳು ಬೀದಿಗೆ ನಿಂತ್ಕೊತಾಯ್ತು. ಮಕ್ಕಳು ಸುಧಾ ತಂದೆ ಬೇಕು ಅಂತಾರೆ, ಹೆಂಡತಿ ಗಂಡ ಬೇಕು ಅಂತ ಇದ್ದಾರೆ. ಎಲ್ರಿಗೂ ಅವ್ರ ಮೇಲೆ ಪ್ರೀತಿ ಇದೆ, ಅದರಿಂದ ಇವರೇ ಬಗೆಹರಿಸ್ಕೋಬಹುದು. ಕೋರ್ಟ್ ಗಂಟಲು ಹೋಗ್ಬೇಕಲ್ಲ, ಇವರ ತಕ್ಷಣ ಈಗಲೇ ಕರ್ಕೊಂಡು ಹೋಗ್ಬೋದು. ಎಲ್ಲರೂ ಹೇಳಬೇಕಾಗಿರೋದು ಹೇಳಿದ್ದೆ. ಇದರೊಂದಿಗೆ ಇವತ್ತಿನ ಸೆರ ರಿಫ್ಲೆಕ್ಸಿಯೋ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್ನ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ದಯವಿಟ್ಟು ಕರ್ಕೊಂಡು ಹೋಗಿ ಮನೆಗೆ, ಆ ಮಕ್ಕಳನ್ನ ಕಳಿಸಿ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಸಾಲ ನಮ್ದು ಚಿಂತೆ ಮಾಡ್ಕೊಡ್ತೀನಿ, ನನ್ನ ಚಿಂತೆ ಮಾಡ್ಕೊಡ್ತೀನಿ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೇ.